ಮುಂದಕ್ಕೆ ಹೋಗಿ ನೋಡ್ತಾ ಇದ್ದಾರೆ. ತಾರೆ ವೃಕ್ಷದ ಅಡಿಯಲ್ಲಿ ಎರಗೆಯಾಗಿರತಕ್ಕಂತ ಜಾಗದಲ್ಲಿ ರಕ್ತ ಮಾಂಸ ಖಂಡಗಳು ಚೂರು ಬಿದ್ದಿರತಕ್ಕಂತ ಪ್ರಮಾಣಕ್ಕೆ ಅದ್ದು ಕಾಗೆಗಳು ಬರ್ರನೆ ಹಾರಿ ಮುಸುಗಿತ್ತಿರುವುದನ್ನು ನೋಡಿ ಆಶ್ಚರ್ಯ ಬಿದ್ದಿದ್ದಾನೆ ಸತ್ಯವ್ರತ ರಾಜರು ಕೂಡ. ಅಯ್ಯೋ ಅಯ್ಯೋ, ಈಗೋ ನನ್ನ ಸತಿಯನ್ನು ಈ ಕಾಡಿನ ಪ್ರಾಣಿಗಳೇ ಕಚ್ಚಿ ತಿಂದಿರುವುದು ಸತ್ಯವೋ ಪರಮಾತ್ಮ? ಅಯ್ಯೋ ಶ್ರೀರಾಜ, ದುಷ್ಟ ಪ್ರಾಣಿಗಳ ಬಾಯಿಗೆ ನನ್ನ ಧರ್ಮ ಸತಿಯಾದರೂ ತುತ್ತಾಗಿರುವುದು ಸತ್ಯವೋ? ಅನ್ಯಾಯವಾಗಿ ದುಷ್ಟ ಪ್ರಾಣಿಗಳು ನಿನ್ನ ಕಚ್ಚಿ ತಿಂದವೇ ಎಂಬುದಾಗಿ ಆಶ್ಚರ್ಯ ಭರಿತನಾಗಿ ಕಗ್ಗತ್ತಲ ಮಡಿಲಲ್ಲಿ ತುಬ್ಬನ್ನು ಬಿದ್ದಿದ್ದಾರೆ. ಚಂದ್ರ, ಅಷ್ಟು ಮಿಗಿಲಾಗಿ ದುಷ್ಟ ಪ್ರಾಣಿಗಳೇನೋ ಕಚ್ಚಿ ತಿಂದುಬಿಟ್ಟು ನಿನ್ನ ಕೊರಳಿಗೆ ಒಂದು ಮಾಂಗಲ್ಯವನ್ನು ಕಟ್ಟಿದ್ದೇ ದೇವಿ. ಆ ಮಾಂಗಲ್ಯವಾದರೂ ಸಿಕ್ಕಿದ್ದಾದ್ರೆ ಅದನ್ಯಾರಿಗಾದ್ರೂ ಮಾರಿ ಜೀವನೋಪಾಯವನ್ನು ಸಾಗಿಸಿಕೊಂಡು ಮುಂದಕ್ಕೆ ಹೋಗಬೇಕೆಂಬತಕ್ಕಂಥ ಆಶ್ಚರ್ಯ ಚಕಿತನಾಗಿ ಬಿದ್ದಿದ್ದಾರೆ. ಪರಮಾತ್ಮ, ಸತಿ ಸತ್ತಗಳಿಗೆ ಅಲ್ಲಿ ಪತಿಯು ಬದುಕಿದ್ದು ಪ್ರಯೋಜನವಿಲ್ಲ. ಈ ತಾರೆಯ ವೃಕ್ಷಕ್ಕೆ ಈ ಕರವಸ್ತ್ರವನ್ನು ಕಟ್ಟಿ ನಾನು ಕೂಡ ಪ್ರಾಣ ಹತ್ಯೆ ಮಾಡಿಕೊಳ್ಳುವೆನೆಂದು ಕರವಸ್ತ್ರವನ್ನು ಕಟ್ಟಿದ್ದಾರೆ ವೃಕ್ಷಕ್ಕೆ. ಅಶರೀರವಾಣಿ ನುಡಿತಾ ಇದೆ ವೃಕ್ಷದಲ್ಲಿ, ಛೇ ಸತ್ಯವ್ರತ, ಪ್ರಾಣ ಹತ್ಯೆ ಮಾಡಿಕೊಳ್ಳುವುದು ಸರಿಯಲ್ಲವೋ? ಬಿಚ್ಚು 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 ಬಿಚ್ಚನ್ನಂಗಾಗಿದೆ. ಪರಮಾತ್ಮ, ನನ್ನ ಸತಿಯು ಹಾಗಾದ್ರೆ ಬದುಕಿದ್ದಾಳೆಯೇ? ಇರಲಿ, ಕೊರಳಿಗೆ ಕಟ್ಟಿರುವ ಮಾಂಗಲ್ಯವಾದರೂ ಸಿಕ್ಕಿದ್ದಾದ್ರೂ ಅದರ ನೂತನ ಪೋಷಣೆಯನ್ನು ಮಾಡಿಕೊಂಡು ಮುಂದಕ್ಕೆ ಹೋಗಬೇನೆಂದು ಕೈಯಲ್ಲಿ ಒಂದು ಕಟ್ಟಿಯನ್ನು ಪಡೆದುಕೊಂಡು ಅಲ್ಲಿ ಬಿದ್ದಿರತಕ್ಕಂಥ ಎಲೆ ಮತ್ತು ಹೂವುಗಳಿಂದ ಕೆದರುತ್ತ ಯಾವ ರೀತಿ ಚಿಂತಿಸುತ್ತಾ ಇದ್ದಾರೆ ನೋಡೋಣ. ಪರಮಾತ್ಮ ಕರುಣಿಸೋ ಕಲಿ ಪುರುಷ ದೇವಾ, ಕರುಣಿಸೋ ಕಲಿ ಪುರುಷ, ನನ್ನ ಸತಿಯ ಮಾಂಗಲ್ಯವನ್ನು ಕರುಣಿಸೋ ಭಕ್ತವತ್ಸಲ. ಕರುಣಿಸು ದೇವಾ ಅಭಯ ಪ್ರದಾಪ, ಕರುಣಿಸು ದೇವಾ ಅಭಯ ಪ್ರದಾಪ, ಕರುಣಿಸು ದೇವಾ ಅಭಯ ಪ್ರದಾಪ. ದೊರಕಿಸು ದೇವಾ ಸತಿಯ ಮಂಗಲ, ಕಿಸು ದೇವಾ ಸತಿಯ ಮಂಗಲವ, ಬಂದು ಬೆಳೆನಗಿಲ್ಲ ಬದುಕಲು ಬಲವಿಲ್ಲ, ಬಂದು ಬೆಳೆನಗಿಲ್ಲ ಬದುಕಲು ಬಲವಿಲ್ಲ, ವಿಧಿ ನನ್ನ ಹೀಗೆ ಮಾಡಿಸಿ ತಂತೋ, ವಿಧಿಯಲ್ಲ ಹೀಗೆ ಮಾಡಿಸಿ ತಂತೋ, ಕರುಣಿಸು ದೇವಾ ಅಭಯ ಪ್ರತಾಪ, ಕರುಣಿಸು ದೇವಾ ಅಭಯ ಪ್ರತಾಪ, ಬರಕಿಸು ಮಾಂಗಲ್ಯ ದೇವಾ, ಶನಿ ದೇವಾ. ಪರಮಾತ್ಮ, ಸತಿಯ ಮಾಂಗಲ್ಯವು ದೊರಕದ ಕಾರಣ ಮೂರು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಆ ಕರವನ್ನು ನೋಡಿದ್ದಾರೆ ಪರಮಾತ್ಮ. ಸಾವಿರಾರು ಲಕ್ಷಾಪಲಕ್ಷ ಜನಕ್ಕೆ ಈ ಹಸ್ತದಿಂದ ದಾನವನ್ನು ಕೊಟ್ಟಿರತಕ್ಕಂಥ ಒಬ್ಬ ಚಕ್ರಾರೀಶ್ವರ ನಾನು. ಪರಮಾತ್ಮ, ಕಳ್ಳತಾನವನ್ನು ಮಾಡಿದ್ದಾದರೆ ಕಳ್ಳನೆನ್ನುತ್ತಾರೆ, ಸುಳ್ಳು ದುಡಿದಿದ್ದಾದರೆ ಈ ಕ್ಷತ್ರಿಯ ಧರ್ಮಕ್ಕೆ ಧಕ್ಕೆ ಬರುವುದು.
ನ್ಯಾಯಬದ್ಧನಾಗಿ ಧರ್ಮ ಪರಿಪಾಲನೆಯನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಸಹಸ್ರಾರು ಕೋಟಿ ಭಕ್ತರಿಗೆ ದಾನವನ್ನು ಮಾಡಿರುವಂತಹ ಈ ಹಸ್ತವಾದರು ಕೊಟ್ಟಿರುವ ಹಸ್ತ ಕೈ ನೀಡಿ ಬೇಡುವುದಕ್ಕೆ ಯಾರು ಬೇಡ ಅನ್ನುವುದಿಲ್ಲ ಶಿವದೇ, ಯಾರು ಬೇಡ ಅನ್ನುವುದಿಲ್ಲ. ಈಗ ಈ ಹುಟ್ಟಿರುವಂತಹ ಪಂಚನ್ನೇ ಹರಿದು ಇದನ್ನೇ ಜೋಳಿಗೆಯನ್ನು ಮಾಡಿಕೊಂಡು ಭಿಕ್ಷಾಟಣೆಯನ್ನು ಮಾಡಿಕೊಂಡು ಮುಂದಕ್ಕೆ ಹೋಗಿವೆ. ನೋವು ಪರಮಾತ್ಮ ಅಪ್ಪ ನಿನಗೆ ಪ್ರಿಯವಾಗಲಿ ತಂದೆ, ನಿನಗೆ ಪ್ರಿಯವಾಗಲಪ್ಪ ಎಂಬುದಾಗಿ ಹುಟ್ಟಿರುವ ಪಂಚನ್ನೇ ಹರಿದು ಹರಿದು ಆ ಜೋಳಿಗೆಯನ್ನು ಮಾಡಿಕೊಂಡು ಭಿಕ್ಷವನ್ನು ಬೇಡಿಕೊಂಡು ಹೋಗ್ತಾ ಇದ್ದಾರೆ. ಆ ಪುರದ ಪಟ್ಟಣದ ಪ್ರಜೆಗಳೆಲ್ಲರೂ ಕೂಡ ಅನ್ನ ನೀರನ್ನು ಕೊಡ್ತಿದ್ದಾರೆ ನೋಡಿ. ಅನ್ನ ನೀರನ್ನು ಪಡೆದುಕೊಂಡು ಸುಮಾರು ದೂರದಲ್ಲಿ ಭಿಕ್ಷ ಬೇಡುತ್ತಿನ್ನುವಂತಹ ಜೋಳಿಗೆ ಹೊರದಾಗಿದೆ. ಕೇರವ ನಗರದ ಪಕ್ಕದಲ್ಲಿ ಒಂದು ಸ್ಮಶಾನವನ್ನು ಸೇರಿದ್ದಾರೆ. ಸ್ಮಶಾನದಲ್ಲಿ ಮೂಲೆ ಕಾಸುಗಳು ಶ್ರಭದ ಮೇಘದ ಬಟ್ಟೆಗಳನ್ನು ತೆಗೆದುಕೊಂಡು ಜೀವನವನ್ನು ಸಾಗಿಸುತ್ತಿರುವಂತಹ ಯಾವ ಗುರುವನಾದರೂ ಸುಮಾರು ದೂರಗಳ ಕಾಲ ದಿವಸಗಳ ಕಾಲಾಂತರದಲ್ಲಿ ಭಿಕ್ಷವನ್ನು ಬೇಡಿಕೊಂಡು ಜೀವನವನ್ನು ಸಾಗಿಸೋಣ. ನಾಲ್ಕು ಜನ ದೂತರು ಕೂಡ ಯಾರೋ ಕಳ್ಳನ ನಡೆಯಬೇಕೆಂಬತಕ್ಕಂತಹ ಕುತಂತ್ರದಲ್ಲಿ ಆ ಸ್ಮಶಾನದಲ್ಲಿ ಕದ್ದು ಕಾದುಕೊಳ್ತಿದ್ದಾರೆ. ಒಂದಾನೊಂದು ದಿನ ಶ್ರವ ಸಂಸ್ಕಾರವಾಗಿದೆ. ಮೂಲೆ ಕಾಸುಗಳು ಶ್ರವದ ಮೇಘದ ಬಟ್ಟೆ ಅಕ್ಕಿಗಂಟಿಗಳನ್ನು ತೆಗೆದುಕೊಂಡು ಇಟ್ಟುಕೊಳ್ಳೋಣ. ನಾಲ್ಕು ಮಂದಿಯೂ ಕೂಡ ಧಬಧಬಧಬನೆ ಧುಮುಕಿದ್ದಾರೆ. ನಾಲ್ಕು ಮಂದಿಯು ಕೂಡ ಆತನನ್ನು ಪಟ್ಟ 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 ಪಟ್ಟನೆ ಒಡೆಯುತ್ತಾ ಇದ್ದಾರಂತೆ ನೋಡಿ. ಅಪ್ಪ ಅಣ್ಣ ಅಣ್ಣ ಒಡೆಯಬೇಡಿರಪ್ಪ, ನನ್ನ ಒಡೆಯಬೇಡಿರಣ್ಣ. ಅನಾಥನಾಗಿ ರಾಜ್ಯಾದಿ ಸಕಲೈಶ್ವರಗಳನ್ನೇ ಕಳೆದುಕೊಂಡು ಬಂದಿರತಕ್ಕಂಥ ಪಾಪಿದಾದು, ಒಡೆಯಬೇಡಿರಿ ಎಂದ ತಕ್ಷಣದೇನಪ್ಪ, ಯಾವ ರಾಜ್ಯವೂ ನಿನ್ನದು, ಎಂತಕ್ಕೋಸ್ಕರವಾಗಿಂತಹ ಈನ ಕೃತ್ಯವನ್ನು ಮಾಡಿರುವೆ ಎಂದ ಕ್ಷಣದಲ್ಲಿ ಆ ಕುರುಬರು ಬೀರಪ್ಪನಾದರೂ ಬಂದಿದ್ದಾರೆ. ಆ ಕೋಲನ್ನು ಊರಿಕೊಂಡು ಅವರನ್ನೆಲ್ಲ ಒರೆದೋಡಿಸುತ್ತಪ್ಪ ಬಾ ನನ್ನ ಮನೆಯಲ್ಲಿ ಕುರಿಯನ್ನು ಕಾಯುವಂತೆ ಎಂಬುದಾಗಿ ಆ ಕೇರವ ನಗರದ ಕುರುಬರು ಬೀರಪ್ಪನ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಬಹಳ ಸಂತೋಷವಾಗಿ ರಾಜ್ಯಭಾರವನ್ನು ಮಾಡುತ್ತಿರುವ ಒಬ್ಬ ಚಕ್ರಾಧೀಶ್ವರ ಕೋಲನ್ನು ಹಿಡಿದುಕೊಂಡು ಕುರಿಯನ್ನು ಕಾಯ್ತಾ ಇದ್ದಾರೆ. ಕುರಿಯನ್ನು ಕಾಯ್ತಾ ಕುರಿಯ ತುಪ್ಪಟ್ಟವನ್ನು ಕತ್ತರಿಸಿ ಚರಕದಿಂದ ನೂಲಿನ ಎಳೆಯನ್ನು ನೆಯ್ದು ಕಂಬಳಿಯನ್ನು ನೆಯ್ಯುತ್ತಾ ಕಾಲವನ್ನು ಕಳೆಯೋಣ. ಎತ್ತಲೇನಾಗಿದೆ ಕಳ್ಳ ಕೊರಮರ ಎಲ್ಲೆಯನ್ನು ಮನೆಯಲ್ಲಿರ್ತಕ್ಕಂಥ ಈ ಕಶಮಲಾದೇವಿ ಹಿಂಭಾಗದಲ್ಲಿ ಹೋಗಿ ನೋಡು. ಒಂದಾನೊಂದು ದಿವಸ ಆಲೋಚನೆ ಮಾಡಿದ್ದಾರೆ. ಎತ್ತಲ್ಲಿ ಸಾವಿರಾರು ತಲೆಗಳನ್ನು ಒಡೆದು ಜೀವನವನ್ನು ಮಾಡತಕ್ಕಂಥ ಕಳ್ಳ, ಮಾನವರ ತಲೆಯ ಬುರುಡೆ ರಾಶಿಗಳನ್ನು ನೋಡಿದ್ದಾಳೆ ತಾಯಿ. ಇದೇನು, ಇನ್ನ ಮುಂದೆ ನಾನು ಇಲ್ಲಿರುವುದು ಬೇಡ, ಶಿವನೇ ಇಲ್ಲಿರುವುದು ಬೇಡ, ಯಾವ ಋಣವನ್ನು ಬೇಕಾದರೂ ತೀರಿಸಬಹುದಂತೆ, ಅನ್ನದ ಋಣವನ್ನು ತೀರಿಸುವುದಕ್ಕೆ ಸಾಧ್ಯವಿಲ್ಲವಂತೆ ನೋಡಿ. ಕಳ್ಳ ಎಲ್ಲಯ್ಯ ಎಲ್ಲಮ್ಮನನ್ನು ಕುರಿತುಕೊಂಡು ಹಾಕಿ ಇಲ್ಲಿನವರೆಗೂ ನಿಮ್ಮ ಮನೆಯನ್ನು ಸೇರಿ ಬಲು ದಿವಸಗಳ ಕಾಲವಾಯಿತು, ಯಾರಿಗಾದರೂ ನನ್ನ ಮಾರಬೇಕು ಅಣ್ಣಯ್ಯ, ಮಾರಿ ಬಂದಂತಹ ಅನ್ನದ ಋಣದಲ್ಲಿ ಈ ಋಣವನ್ನು ತೀರಿಸಬೇಕು ಅಣ್ಣ ಎಂಬುದಾಗಿ ಹೇಳೋಣ. ಆಶ್ಚರ್ಯವಾಗಿದೆ, ಇದೇನು ಅಮ್ಮ, ನನ್ನಿಂದ ಏನಾದರೂ ಕೆಟ್ಟ ನುಡಿಗಳು ಕಂಡು ಬಂದ ತಾಯಿ, ನೀನು ಬಂದ ಗಳಿಗೆಯಲ್ಲಿ ಅಜ್ಞಾನದ ಮಾರ್ಗವೆಲ್ಲ ಹೋಗಿ ಸುಜ್ಞಾನವೇ ಬಂದಂತಾಯಿತಮ್ಮ ಎಂಬುದಾಗಿ ಸಂತಿಗೆ ಹೋಗಿ ನೂಲಿನ ಅಂಚಿನ ಸೀರೆಯನ್ನು ತಂದು ಉಲ್ಲನ್ನು ಕಾಲಿಚೀಲ ಉಲ್ಲನ್ನು ಬದಿಯನ್ನು ಬಂದು ತಂದಿದ್ದಾರೆ. ಅನೇಕ ಕಡು ರುಚಿ ಪಕ್ವನ್ನವಾಗಿರ್ತಕ್ಕಂಥ ಅಡಿಗೆಯನ್ನು ಮಾಡಿದ್ದಾರೆ. ಅಡಿಗೆಯನ್ನು ಮಾಡಿ ಒಂದೇ ತಟ್ಟೆಯಲ್ಲಿ ನಾಲ್ಕು ಮಂದಿ ಕುಳಿತುಕೊಂಡು ಊಟವನ್ನು ಮಾಡಿ ಪಾದಕ್ಕೆ ಬಿದ್ದು ಅಣ್ಣ ಹೋಗಿಬಿದನ್ನ ಎಂಬುದಾಗಿ ಸೌರಾಷ್ಟ್ರ ನಗರದ ಬೀದಿಯಲ್ಲಿ ಮಾರುವುದಕ್ಕೋಸ್ಕರವಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಕನ್ನನಾಗಿರುವ ಕುಮಾರನನ್ನ, ಕೃಷ್ಣಮಲಾದೇವಿಯನ್ನ. ಭೋಗವ ದಾರಿಯಲ್ಲಿ ಒಂದು ಮಹಾವಿಷ್ಣುವಿನ ದೇವಸ್ಥಾನವಿದೆಯಂತೆ. ಎಷ್ಟೇ ಕಷ್ಟಗಳು ಬಂದರೂ ಕೂಡ ತಾಯಿ ತಂದೆಗಳನ್ನು ಜಯಬಾರದು, ಗುರು ಹಿರಿಯರನ್ನು ನಿಂದಿಸಬಾರದು, ಆ ದೇವರನ್ನು ಮರೆಯುವುದು ಬೇಡ ಅಣ್ಣ ಬೇಡ. ನಮ್ಮಲ್ಲಿ ಅಲಂಕಾರಾದಿಗಳಿಂದ ಮಹಾನುಭಾವನನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಮಹಾನುಭಾವನಾಗಿರುವ ಕೊಟ್ಟಿರುವಂತಹ ಈ ದೇಹದಲ್ಲಿ ಕರವನ್ನು ಜೋಡಿಸಿ ಆ ಮಹಾನುಭಾವನನ್ನು ಪ್ರಾರ್ಥಿಸಿ ಅನಂತರ ಮುಂದಕ್ಕೆ ಹೋಗೋಣ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ವಿಷ್ಣುವನ ಪೂಜೆಯನ್ನು ಮಾಡಿ ಸೌರಾಷ್ಟ್ರ ನಗರದ ಬೀದಿಯಲ್ಲಿ ಯಾರು ಬೇಕಾಗಿದ್ರೂ ನನ್ನ ತಂಗಿಯನ್ನು ಕೊಂಡುಕೊಳ್ಳಬಹುದು ಎಂಬುದಾಗಿ ಸಾರಿಕೊಂಡು ಹೋಗಿದ್ದಾರೆ. ಸಾರಿಕೊಂಡು ಹೋಗಿ ಒಂದು ಅಶ್ವತ್ಥ ಕಟ್ಟಿ ವೃಕ್ಷಗಳ ಭಾಗದಲ್ಲಿ ಕುಳಿತುಕೊಂಡು ಯೋಚನಾಬದ್ಧನಾಗಿದ್ದಾಗಲೇ ಕಳ್ಳ ಎಲ್ಲಯ್ಯನಾದರೂ ಅತ್ತಲೀನಾಗಿದೆ, ಯಾವ ರಾಮಜೋಯಿಸರಾದರೂ ಸ್ನಾನ ಮಾಡಿ ಜಪತಪಾದಿಗಳನ್ನು ಮಾಡಿಕೊಂಡು ಅದೇ ದಾರಿಯಲ್ಲಿ ಬರ್ತಿದ್ದಾರೆ.
ಯಾರು ಬೇಕಾದರೂ ನನ್ನ ತಂಗಿಯನ್ನು ಕೊಂಡುಕೊಳ್ಳುವಂತಹ ಮಹನೀಯರಿದ್ದರೆ ಕೊಂಡುಕೊಳ್ಳಬಹುದು ಎಂಬತಕ್ಕಂಥ ನೋಡಿ ಕೇಳಿದೆ. ಇದೇನು ಏತಕ್ಕೋಸ್ಕರವಾಗಿ ಮಾರುತ್ತಿರುವೆಯಪ್ಪ ಸ್ವಾಮಿ? ತಿನ್ನುವುದಕ್ಕೆ ಅನ್ನವಿಲ್ಲ, ಇರುವುದಕ್ಕೆ ಸ್ಥಳವಿಲ್ಲ, ಮಾಡುವುದಕ್ಕೆ ಕೆಲಸ ಕಾರ್ಯಗಳಲ್ಲಿ ಇದಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀನಿ. ಎಷ್ಟು ವರಹವನ್ನು ಕೊಡಬೇಕು? 12 ವರಹ ಕೊಡಿ. ಏನಯ್ಯ 12 ವರಹದ ಕೆಲಸ ಕಾರ್ಯಗಳನ್ನು ಏಕೆ ಮಾಡಲು ಸಿದ್ಧಳಲ್ಲ? ಕೊಡುವುದಾದರೆ ಕೊಡು, 3 ವರವನ್ನು ಕೊಡುತ್ತೀನಿ ಎಂಬುದಾಗಿ ಹೇಳಿದ ಅಕ್ಷರದಲ್ಲಿ ಯಾವ ಕಶಮಲಾದೇವಿ ಯೋಚನೆಯನ್ನು ಮಾಡಿದ್ದಾರೆ? ಅಣ್ಣ, ಮತ್ತೇನಾದರೂ ಕಳ್ಳೆ ಎಲ್ಲ ಏನು ಮನೆಯನ್ನು ನಾನು ಸೇರಿದ್ದೆ, ಆದರೆ ಕರ್ಮದ ಹನ್ನವನ್ನು ಊಟ ಮಾಡಬೇಕಾಗತ್ತೆ ಅಂತ. ಅಣ್ಣ, 3 ಮಂದಿಗೆ ನನ್ನ ವಿಪ್ರ ಶ್ರೇಷ್ಠನಿಗೆ ಮಾರಿ ಸುಖದಿಂದ ನಿನ್ನ ಆಶ್ರಮಕ್ಕೆ ನೀನು ಹೊರಟೋಗಣ್ಣ. ನಮ್ಮನ್ನು ಕಾಪಾಡುವ ದೇವರು ಮೇಲಿದ್ದಾನೆ ಎಂದಿದ್ದಾರೆ. 3 ವರಹಗಳನ್ನು ಪಡೆದುಕೊಂಡು ಯಾವ ಕಳ್ಳೆಯ ಎಲ್ಲ ಇತ್ತು ಹೋಗಿದ್ದಾರೆ. ಈಕೆನ್ನಾದರೂ ಕರೆದುಕೊಂಡು ಹೋಗಿ ರಾಮಜೋಸರಾದರು, ಅಮ್ಮ ದಾಸಿ ನಮ್ಮಯ ಧನವ ಕಾಯುತ ಕಸವ ಬಾಚುತ ನೀರು ಸೇದು ಕಸವನ್ನು ಗುಡಿಸುತ್ತ ಮುಸುರೆಯನ್ನು ತಿಕ್ಕಿದ್ದ ಕಾಳು ಕಟ್ಟಿಗಳನ್ನೆಲ್ಲ ಕುಟ್ಟಿ ಚಕ್ಕತವನ್ನು ಮಾಡಬೇಕು. 24 ಗಂಟೆಗಳಲ್ಲಿ 1 ಗಂಟೆ ಮಾತ್ರ ನಿದ್ರೆ ಮಾಡಬೇಕು ಅಂದಿದ್ದಾರೆ ನೋಡಿ. ಒಂದು ದಿನವೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ತಾಯಿಯಲ್ಲ, ಕಾಲಿನಲ್ಲಿ ತೋರಿಸುವ ಕೆಲಸ ಕಾರ್ಯಗಳಲ್ಲಿ ತನ್ನ ಕೈನಲ್ಲಿ ಮಾಡಿಕೊಂಡು ಪರಮಾತ್ಮ ಶಿವ ರಾಜ್ಯಭಾರವನ್ನು ಮಾಡುತ್ತಿರುವ ಚಕ್ರಾಧೀಶ್ವರನ ಪತ್ನಿಯಾಗಿ ಕಾಳು ಕಡ್ಡಿಗಳನ್ನೆಲ್ಲ ಕುಟ್ಟಿ ಕೇರುತ್ತ ಕಸವ ಗುಡಿಸುತ್ತ ಮುಸುರಿಯ ತಕ್ಕಂತ ಕೆಲಸ ಕಾರ್ಯಗಳನ್ನು ಕಲ್ಪಿಸಿದೆಯೋ ತಂದೆ ಶಿವ, ಶಿವಾನಿದ್ದ ಇಚ್ಛೆ ಇದ್ದಾಗಲಪ್ಪ ಅಂತ ಬಹಳ ನೊಂದು ಕಾಲವನ್ನು ಕಳೀತಿದ್ದಾರೆ. ಎತ್ತಲೇನಾಗಿದೆ ರಾಮಜೋಯಿಸರ ಪುತ್ರನಾಗಿರ್ತಕ್ಕಂಥ ದಂಡಪಾಲ ಮೂರ್ತಿ? ಇದೇನು ನಮ್ಮ ತಂದೆಯವರು 4-3 ವರಹಗಳ ಸಂಕೇತದಲ್ಲಿ ಆಕೆಯನ್ನು ದಾಸಿಯಾಗಿ ತಂದಿದ್ದಾರೆ, ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬಹುದು ಎಂಬುದಾಗಿ ಬಂದು ನೋಡ್ತಾ ಇದ್ದಾರೆ. ಈ ಮಗುವಾದರೂ ಛತ್ರಕುಮಾರನಾದರೂ ಚಿಳ್ಳೆ ಧಾನ್ಯವನ್ನು ಆಡ್ತಾ ಇದೆ. ಬಡಬಡನೆ ಬಂದಿರತಕ್ಕಂತಹ ದಂಡಪಾದ ಮೂರ್ತಿ, ಏನಮ್ಮ ದಾಸಿ, ನಮ್ಮ ತಂದೆಯವರು ದಾಸಿಯಾಗಿ ತಂದಿಟ್ಟುಕೊಂಡಿರುವುದು ನಿನ್ನನ್ನೇ? ಹೌದು ಸ್ವಾಮಿ. ಈ ಮಗ ಯಾರದು? ನನ್ನ ಪುತ್ರ. ಏನಮ್ಮ ನಾವು ಕೊಡುವುದು 1 ಪಾವಕ್ಕೆನ್ನ, ಅರ್ಧ ಪಾವಕ್ಕೆನ್ನ ಮಗು ಇದನ್ನು ಅರ್ಧ ಪಾವಕ್ಕೆ ನೀನು ಊಟ ಮಾಡ್ತಾ ಇದೀಯಾ, ಬಿಟ್ಟಿಕೊಟ್ಟಂಗಾಯ್ತಲ್ಲ ಎಂಬುದಾಗಿ ವಿಚಾರ ಜ್ಞಾನನಂತನಾಗಿ ತಂದೆಯವರ ಸಮೀಪದಲ್ಲಿ ಬಂದಿದ್ದಾರೆ. ತಂದೆ, ನೀನು ಆ ದಾಸಿಯನ್ನ ಕೊಂಡುಕೊಂಡು ಬಂದಿರುವುದು ಸರಿಯಿಲ್ಲ, ನಾವು ಕೊಡುವುದು ಪಾವಕ್ಕಿಯನ್ನ, ನಿನ್ನ ಅರ್ಧ ಪಾವಕ್ಕಿನ್ನ ಮಗು ಊಟ ಮಾಡ್ತಾ ಇದೆಯಲ್ಲ, ಬಿಟ್ಟು ಕೊಟ್ಟಂಗಾಯ್ತು ಎಂಬುದಾಗಿ ಲೆಕ್ಕವನ್ನು ಹಾಕೋಣ. 1 ವರ್ಷಕ್ಕೆ 45 ವರ್ಷ ಇರಕ್ಕೆ ಆಯಿತು, ಉಳಿಯುವುದು ಯಾರಿಗೆ ಎಂಬುದಾಗಿ ಆ ಮಗನನ್ನು ಓಡಿಸುವುದಕ್ಕೋಸ್ಕರವಾಗಿ ದಡ 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 ದಡದ ಬಂದಿದ್ದಾನೆ. ಯಾವ ದಂಡಪಾಲನಾದರು ನೋಡಮ್ಮ, ಎತ್ತ ತಾಯಂದ್ರಿಗೆ ಎಂತ ಮಕ್ಕಳು ಅಂದ್ರೆ ಮತ್ತೆ ನಿನ್ನ ಮಗು ನನ್ನ ಮನೆಯಲ್ಲಿರುವುದು ಬೇಡ, ನಮ್ಮ 3 ವರವನ್ನು ಕೊಡು, ಇಲ್ಲದಿದ್ದರೆ ನಿನ್ನ ಮಗನನ್ನ ಎಲ್ಲಾದರೂ ಮಾರು ಹೊಂದಿದ್ದಾರೆ. ಎತ್ತ ಕರಡು ಅಲ್ಲಿ ನಿಂತಿರುವಂತಹ ತನ್ನ ಪುತ್ರನನ್ನು ನೋಡಿ ಚತುರ ಏ ಚತುರ ಏ ಬಾಲ ಪಾಪಿ ಉದರದಲೇಕೆ ಕೊಟ್ಟನು ಶಿವ ನಿಂತ ಪುತ್ರನ ಚತುರ ಕ್ಷಣದಲ್ಲಿ ಬಾಚಿದ್ದಾರೆ. ಅಮ್ಮ 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 ಅವನು ಯಾರಮ್ಮ ಈಗಂತ ಇದ್ದಾನೆ ಅಂತ ಮಗು ಚತುರ ದಂಡಪಾಲ ಅನ್ನೋದ್ರೆ ಹೇ ಕುನ್ನಿ, ನನ್ನ ಮನೆಗೆ ಬಂದು ನನ್ನೆಯನ್ನೇ ಯಾರು ಅನ್ನುವೆಯೋ ಎಂಬುದಾಗಿ ಮನೆಯ ಶಾಂತಿಗೋಸ್ಕರವಾಗಿ ಬಾಗಿಲಲ್ಲಿ ಅಂಕಲೆ ಮಳ್ಳಿಗಳಿಂದ ಇಟ್ಟಿದ್ದಾರೆ. ಜರ್ರನೆ ಹೇಳಿದು ಆ ಮಗುವಿಗೆ ಪಟ ಪಟ ಪಟ್ಟನೆ ಹೊಡಿತಾ ಇದ್ದಾರೆ. ಆ ಚತುರ ಕುಮಾರನಾದರೂ ತನ್ನ ತಾಯಿ ಅಷ್ಟು ದೂರದಲ್ಲಿ ನಿಂತಿದ್ದಾರೆ. ಅಮ್ಮ 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 ಎಂಬುದಾಗಿ ಪುಟ್ಟ 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 ಹೆಂಚುಗಳನ್ನಿಟ್ಟುಕೊಂಡು ಅಮ್ಮ ಬಡತನ ಬಂದಾಗ ದೂರದ ದೇವರು ಒಡೆಯ ಅಮ್ಮ ಅಮ್ಮ ಚೆನ್ನಾಗಿ ಹೊಡಿತಾರ ಬಡತನ ಬಂದಾಗ ದೂರದ ದೇವರು ಒಡೆಯ ಅಣ್ಣಯ್ಯ ಅಣ್ಣಯ್ಯಾ
ಹೇಯ ಬೇಡ ಪರಮೇಶ್ವರ ಈ ಬಡವರ ಗೋಳಿಗಿಂತ ದುಃಖ ಬೇಕಿ ಬಂಧುಗಳ ಮಗಿಲ್ಲ ಬಳಗವು ಮೊದಲಿಲ್ಲ ಬಂಧುಗಳ ಮಗಿಲ್ಲ ಬದುಕು ಮೊದಲಿಲ್ಲ ನಮ್ಮವರಾರಿಲ್ಲ ನಮ್ಮವರಾರಿಲ್ಲ ಸಗಸುವರೇ ನಿನ್ನ ಪಾದ ಸಾಕ್ಷಿಯಾಗಿಯೂ ನನ್ನ ಪಡೆಯಬೇಡಣ್ಣ ಅಮ್ಮ ಇವಣ್ಣ ನನ್ನ ಚೆನ್ನಾಗಿ ಹೊಡೆದು ಬಿಟ್ಟಮ್ಮ ಬೆನ್ನಿನ ಮೇಲೆ ಮುಳ್ಳುಗಳು ಸೋಕಿ ರಕ್ತವಾದರೂ ಚೆಲ್ಲನ ಕಿತ್ತಿದೆ ನೋಡಪ್ಪ ಅಂದೆ ಎತ್ತ ಕರಳು ಅಪ್ಪ ಏ ಚತುರ ಎಂಬುದಾಗಿ ತನ್ನ ಮಗವನ್ನ ತಪ್ಪಿ ದುಃಖವನ್ನು ಪಡೋಣ ನೋಡಮ್ಮ ನನ್ನ ಮನೆಯಲ್ಲಿ ಬಂದಿರಬಹುದು ನಿನ್ನ ಗೋಳಾಡುವುದಕ್ಕ ನಿನ್ನ ಮಗವನ್ನು ಎತ್ತುಕೊಂಡು ಹೋದರೆ ಸರಿ ಇದರ ಮೂರು ವರಹವನ್ನು ಕೊಡುವಂದಿದ್ದಾರೆ ಕಸದ ಮಂಕೆಯನ್ನ ತಲೆಯ ಮೇಲೆ ಹೊತ್ತುಕೊಂಡಿದ್ದಾರೆ ಕಂಕಳಲ್ಲಿ ತನ್ನ ಮಗವನ್ನೆತ್ತುಕೊಂಡಿದ್ದಾರೆ ಮಹಾತಾಯಿಯವರು ಕಂಕಳಲ್ಲಿ ಮಗವನ್ನೆತ್ತುಕೊಂಡು ಶಿವನೇ ಶಿವನೇ ಯಾರು ಮಾಡದ ಪಾಪವ ನಾನೇನ ಮಾಡಿದೆನೋ ಶಿವನೇ ಯಾರಿಗಿಲ್ಲದ ಬಾಧೆಯು ನನಗೆ ಶಿವ 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 ಎಂದಿದ್ದಾರೆ ಗೋಳಾಡಿಕೊಂಡು ತನ್ನ ಮಗವನ್ನು ಎತ್ತುಕೊಂಡ ಮಹಾತಾಯಿ ಪರಮೇಶ್ವರ ನನಗೆ ಶಿಕ್ಷೆಯೇನೋ ಎಂಬುದಾಗಿ ಕಸದ ಮಂಕರಿಯನ್ನು ಬಲದತ್ರವಾಕಿ ಬದಿನ ಮೇಲೆ ತನ್ನ ಮಗನನ್ನ ಕುಳ್ಳಿರಿಸಿಕೊಂಡು ಚತುರನನ್ನ ಗೋಳಾಡ್ತಾ ಇದ್ದಾರೆ ಅದೇ ದಾರಿಯಲ್ಲಿ ಯಾವ ಮಕ್ಕಳಿಲ್ಲ ಮಡಿವಾಳಿ ತಿಮ್ಮಯ್ಯ ಲಕ್ಷ್ಮಮ್ಮ ಅಂತಕ್ಕಂಥವರು ಕತ್ತೆಗಳ ಮೇಲೆ ಬಟ್ಟೆಗಳನ್ನು ಹೇರಾಕಿಕೊಂಡು ಬರ್ತಾ ಇದ್ದಾರೆ ಈ ಗೋಳಾಡುತ್ತಿರುವಂತಹ ಈಕೆಯನ್ನು ನೋಡಿ ಅಮ್ಮ ಏತಕ್ಕೋಸ್ಕರವಾಗಿ ತಾಯಿ ಚಿಂತಕ್ರಾಂತ ಮಗ್ನಳಾಗಿರುವ ತಕ್ಷಣದಲ್ಲಿ ಸ್ವಾಮಿ ತಿನ್ನುವುದು ಕನ್ನವಿಲ್ಲದೆ ಇರುವುದಕ್ಕೆ ಸ್ಥಳವಿಲ್ಲದೆ ನನ್ನ ಮಗನನ್ನ ಪರರ ಹದಿನಕ್ಕೆ ಮಾರಬೇಕೆಂದ ಲಿಖಿತ ಮಾರ್ಗದಲ್ಲಿ ಬಂದಿರುವೆನು ನಡಮ್ಮ ನಿನ್ನ ಮಗುವಿಗೆ ಅನ್ನ ಬಟ್ಟೆಯನ್ನು ನಾನು ಕೊಡುತ್ತೀನಿ ಕತ್ತೆ ಕಾಯುವುದಕ್ಕೋಸ್ಕರವಾಗಿ ನಿನ್ನ ಮಗನನ್ನು ಕಳಿಸಿವೆಯೇನಮ್ಮ ಅಂದರು ಆ ಗಂಧ ತಕ್ಷಣದಲ್ಲಿ ಚಿಕ್ಕ ಬಾಲಕನಾದರೂ ತನ್ನ ತಾಯಿಯ ಕೊಡೆ ಹೇಳ್ತಾ ಇದ್ದಾರೆ ಅಕ್ಕರೆಯಲ್ಲಿ ಅಮ್ಮ ಅಮ್ಮ ಅವಣ್ಣ ನನ್ನ ಕತ್ತೆ ಕಾಯುವುದಕ್ಕೋಸ್ಕರವಾಗಿ ಕಳಿಸುವಂತ ಹೇಳುವರಮ್ಮ ಅಮ್ಮ ಅಮ್ಮ ನನ್ನ ಕತ್ತೆ ಕಾಯುವುದಕ್ಕೋಸ್ಕರವಾಗಿ ಕಳಿಸಿಬಿಡು ತಾಯಿ ಎಂದ್ರು ಎತ್ತ ಕರಳು ಏ ಚತುರ ಚತುರ ಅಯ್ಯೋ ನನ್ನ ಮಗನೇ ತೊತ್ತು ಹನ್ನವನ್ನ ಸೆರಗಿನಲ್ಲಿ ಕಟ್ಟಿ ರಾಜ್ಯಾದಿ ಸಕಲ ಐಶ್ವರ್ಯಗಳನ್ನು ಕಳೆದುಕೊಂಡು 9 ಹೊತ್ತು ಸಾಕಿದ್ದಕ್ಕಿಂತ ಯಾವ ರೀತಿ ಮಾರಲಿ ನನ್ನ ಪುಟ್ಟ ಮಗನೇ ಅಮ್ಮ ಇಲ್ಲಮ್ಮ ನನ್ನ ಕಳಿಸಿಬಿಡವ್ವ ನನ್ನಮ್ಮ ಎಂಬುದಾಗಿ ಮಗು ಅವ್ವಾ ಕತ್ತೆಯ ಕಾಯ್ದು ಹೊಟ್ಟೆ ಮರೆವೆ ಕಳಿಸೆ ತಾಯಮ್ಮ ನನ್ನ ಕತ್ತೆಯ ಕಾಯ್ದು ಹೊಟ್ಟೆ ಮರೆವೆ ಕಳಿಸೆ ತಾಯಮ್ಮ ನನ್ನ ಕತ್ತೆಯ ಕಾಯ್ದು
ನಮ್ಮವ್ವಾ ತಳಿಸೇನ ಕಥೆಯ ಕಾಯ್ದು ಎಲ್ಲ ಸಾಕುವೆ ಕಳಿಸೆ ತಾಯಮ್ಮ ನಮ್ಮವ್ವ ಕಳಿಸವ್ವ ಎತ್ತ ಕರಳು ಅಂದದ್ದ ತಕ್ಷಣದಲ್ಲಿ ಚತುರ ಅಯ್ಯೋ ನನ್ನ ಮಗನೇ ನೀನು ಕತ್ತ ಕಾಯುವುದಕ್ಕೆ ಹೋಗುವುದೇನು ನಿನಕಂದ ರಾಜ್ಯಾದಿ ಸಕಲ ಐಶ್ವರ್ಯಗಳನ್ನು ಕಳೆದುಕೊಂಡು ಕುಮಾರ ತುತ್ತು ಕಂದವನ್ನು ಸೆರಗಿ ನನ್ನ ಕಟ್ಟಿ ಒಬ್ಬ ಮಗುವನ್ನು ಸಾಕಬೇಕಾಗಿದ್ರೆ ಭಗವಂತ ನನಗೆ ಎಷ್ಟು ಶಿಕ್ಷೆ ಕೊಟ್ಟಿದ್ದೋ ತಂದೆ ಚತುರ ನೀನು ಕತ್ತೆ ಕಾಯುವುದಕ್ಕೆ ಹೋಗುವುದೇ ಆದರೆ ನಿನ್ನ ಎತ್ತ ತಾಯಿಯೋ ನಾನು ನಿನ್ನಡೆದ ತಾಯಿ ನಿನಗೊಂದು ಬುದ್ಧಿ ಹೇಳುವೆ ನನ್ನಪ್ಪ ಹೋಗಿ ಬರುವೆಯೇನು ಅಪ್ಪ ಕಳ್ಳತಾನವ ಮಾಡದಿರು ಮಗನೇ ಸುಳ್ಳು ನುಡಿಗಳನ್ಯಾರಿಗೂ ಹೇಳಬೇಡ ಚತುರ ಗುರು ಹಿರಿಯರ ನಿಂದಿಸಬೇಡ ಕಳ್ಳರಿಂದೆ ಹೋಗಬೇಡ ತಬ್ಬಲಿ ಮಗನಾಗಿ ನನಗೊಂದೆಸರು ತೆಗೆದು ತಾರೋ ಚತುರ ಚತುರ ಎಂಬುದಾಗಿ ಕಳ್ಳತಾನವನ್ನು ಮಾಡಬೇಡ ಸುಳ್ಳು ನುಡಿಯ ನುಡಿಯಬೇಡ ಅನ್ನ ಹಾಕಿದ ಮನೆಗೆ ಕನ್ನವನ್ನು ಹಾಕಬೇಡ ಗುರು ಹಿರಿಯರನ್ನು ನಿಂದಿಸಬೇಡ ಹೋಗಿ ಬಾರಪ್ಪ ಮಗು ಅಂದರು ತನ್ನ ತಾಯಿಯ ಪಾದಕ್ಕೆ ಕಣ್ಣತ್ತುಕೊಂಡು ಮಗು ಆ ಮಡಿವಾಳಿ ತಿಮ್ಮಯ್ಯನ ಮನೆಯನ್ನು ಸೇರಿದೆ ಕತ್ತೆಯನ್ನು ಕಾಯುತ್ತ ಮೊಡೆ ಬಟ್ಟೆಯನ್ನು ಒಗೆಯುತ್ತ ಗುರ್ತು ಮಾಡಿ ಬಟ್ಟೆಗಳನ್ನು ಹಂಚುತ್ತ ಕಾಲವನ್ನು ಕಳೀತಾ ಇದೆ ಎತ್ತಲೇನಾಗಿದೆ ಯಾವ ಧರ್ಮನಾಗಿರುವ ಸತ್ಯರದ ಮಹಾರಾಜರು ಕೂಡ ತೋಟಕಾವಲವನಾಗಿ ಯಾವುದೇ ಕಳ್ಳತಾನವಾಗಿದ್ರು ಕೂಡ ಎರಡು ಕರಗಳನ್ನು ಕತ್ತರಿಸಿಕೊಡುವೆನೆ ಎಂದು ರಾಮಜೀವಿಸರ ತೋಟದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂತ ಒಬ್ಬ ಪ್ರಭು ಒಂದಾನೊಂದು ದಿನ ಆಶ್ಚರ್ಯವರಿತನಾಗಿ ತೋಟವನ್ನು ವರ್ಣನೆ ಮಾಡ್ತಾ ಇರೋಣ ಎತ್ತಲೇನಾಗಿದೆ ಈ ಚತುರಕುಮಾರನಾದ್ರೂ ಆ ಮಡಿವಾಳಿ ತಿಮ್ಮಯ್ಯನ ಮನೆಯಲ್ಲಿ ಕತ್ತೆಗಳನ್ನು ಕಾಯುತ್ತ ಮಡಿ ಬಟ್ಟೆಗಳನ್ನು ಒಗೆಯುತ್ತ ಶ್ರೀರಾಮ ಮಂತ್ರವನ್ನು ಮನಸ್ಸಿನಲ್ಲಿ ಜ್ಞಾನವನ್ನು ಮಾಡಿ ಶಂಭೋ ಶಂಕರ ಮಹಾನುಭಾವ ಕೃತಕಟಕ್ಷಪತ್ರರಾಗಿದೆ ಶನಿದೇವರು ಯೋಚಿಸಿದ್ದಾರೆ ಆಹಾ ತಾಯಿ ತಂದೆಗಳಿಗೆ ಏನು ಕಷ್ಟವನ್ನು ಕೊಟ್ಟೆ ಯಥಾಭಾಗದಲ್ಲಿ ತಾಯಿ ತಂದೆಗಳಿಗೆ ಏನು ಕಷ್ಟವನ್ನು ಕೊಟ್ಟಂತಹ ಸಮಯದಲ್ಲಿ ಇರಲಿ ನಾನು ಆ ಪುಟ್ಟ ಬಾಲಕನಿಗೆ ಪರೀಕ್ಷಾರ್ಥವನ್ನು ಕೊಡಲೇಬೇಕು ನಾನೇ ಒಬ್ಬ ಬಣ್ಣನ್ನು ಬ್ರಾಹ್ಮಣ ವೇಷಧಾರಿಯಾಗಿ ಕಳ್ಳತಾನವನ್ನು ಮಾಡಿಸಿ ಮುಂದಿನ ಚಮತ್ಕಾರವನ್ನು ಏನೆಂದು ನೋಡುವೆನು ಅಂತ ಪರಮಾತ್ಮನಾಗಿರಬೇಕಲ್ಲಿ ಪುರುಷ ಬಣ್ಣನ್ನು ಬ್ರಾಹ್ಮಣ ವೇಷಧಾರಿಯಾಗಿ ಬಂದಿದ್ದಾರೆ ಈ ಕತ್ತೆಗಳನ್ನು ಕಾಯುತ್ತ ಮಡಿ ಬಟ್ಟೆಗಳನ್ನು ಒಗೆಯುತ್ತ ಒಂದು ಮುದುಕದ ವೃಕ್ಷದ ಕೆಳಭಾಗದಲ್ಲಿ ಹರಿದೋಗಿರ್ತಕ್ಕಂಥ ಕಂಬಳಿಯನ್ನು ಹಾಕಿಕೊಂಡು ಮಗು ಕುಳಿತಿದೆ ಅಣ್ಣನ ಬ್ರಾಹ್ಮಣ ವೇಷಧಾರಿಯಾಗಿರ್ತಕ್ಕಂಥ ಮಹಾನುಭಾವ ಬಂದಿದ್ದಾರೆ ಅಪ್ಪ 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 ಕಂದಗಳಿರ ಬನ್ನಿ 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 ಎಂದಿದ್ದಾರೆ ದನಾನಿಸ್ತಕ್ಕಂತಹ ಮೇಕೆನಿಸ್ತಕ್ಕಂತಹ ಎಮ್ಮೆಮ್ಮಿಸ್ತಕ್ಕಂಥ ಮಕ್ಕಳು ಯಾರೂ ಬರಲಿಲ್ಲ ಕತ್ತೆಯನ್ನು ಮೇಯಿಸಿ ಕುಳಿತಿರುವಂತಹ ಮಗುವಿನ ಸಮೀಪದಲ್ಲಿ ಬಂದಪ್ಪ ಮಗು ನನಗೆ ಬಹಳವಾಗಿ ಬಾಯಾರಿಕೆ ಆಗ್ತಾ ಇದೆಯಪ್ಪ ತಾತಾ ನೋಡು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕಲ್ಯಾಣಿ ರಾಮಜೋಯಿಸರ ತೋಟದಲ್ಲಿ ಒಂದು ಕಲ್ಯಾಣಿ ಇದೆ ಕಲ್ಯಾಣಿ ತುಂಬಾ ನೀರಿದೆ ಕುಡ್ಕೊಂಡು ಹೋಗ್ತಾತ ಅಂದ್ರು ಅಪ್ಪ ನನಗೆ ನೇತ್ರಗಳು ಕಾಣಿಸುವುದಿಲ್ಲ ಕಣೋ ಈ ಮಗುವಾದರೂ ಕರಗಳನ್ನು ಹಿಡಿದುಕೊಂಡು ತೋರಿಸಿದೆ ನೀರು ಕುಡಿಯುವಂತಹ ಮಹಾನುಭಾವನೀತ ಕಪಟ ಸೂತ್ರಧಾರಿಯಾಗಿರ್ತಕ್ಕಂಥ ತಂದೆ ನೀರು ಕುಡಿಯುವಂತಹ ನರ್ತನವನ್ನು ಮಾಡಿ ಒಂದಾವರ್ತಿ ತೋಟವನ್ನು ವರ್ಣನೆ ಮಾಡಿದ್ದಾರೆ ಅಪ್ಪ ತೆಂಗು ಹಡಕೆ ಚಕ್ಕೋತ ಸಿಕ್ಕದಿಂಬೆ ದಳಿಂಬೆ ಮರಗಳನ್ನು ನೋಡಪ್ಪ ಮೆಲ್ಲ ಮೆಲ್ಲನೆ ಮತ್ತೆ ಮುಂದಕ್ಕೆ ಹೋಗಿ ಬಾಳ ಬಾಳೆಗೆ ಬಾಳೆ ರಸಬಾಳೆ ವೃಕ್ಷದ ಸಮೀಪದಲ್ಲಿ ಹೋಗಿದ್ದಾರೆ ಮಗು ನೋಡು ಕಂದ ಈ ವೃಕ್ಷದ ಮೇಲೆ ಮೂರು ಚುಪ್ಪು ಬಾಳೆಹಣ್ಣುಗಳನ್ನು ಕಿತ್ತುಕೊಡು ನಾನು ನೀನಿಬ್ಬರು ತಿಂದು ಹಸಿವನ್ನು ಅಡಗಿಸಿಕೊಂಡು ಮುಂದಕ್ಕೆ ಹೋಗೋಣ ಅಂದರು ಈಗಿನ ಕಾಲದ ಮಕ್ಕಳಾಗಿದ್ರೆ ಕಿತ್ಕೊಟ್ಬಿಟ್ಟಿರವೋ ಏನೋ ಆದರೆ ಆ ಮಗು ಹೇಳ್ತಾ ಇದೆ ತಾತಾವ್ ನೋಡು ತಾತ ನಿಮ್ಮಂತ ದೊಡ್ಡವರು ನಮ್ಮಂತ ಪುಟ್ಟ ಮಕ್ಕಳಿಗೆ ಬುದ್ಧಿಯನ್ನು ಹೇಳಬೇಕು ಅದನ್ನು ಬಿಟ್ಟು ಕಳ್ಳತಾನವನ್ನು ಮಾಡುವಂತೆ ಹೇಳ್ತಾ ಇದೆಯಾ ತಾತ ಅದು ಭೂಸುರಾತ್ಮರ ಸತ್ತು ಮುಟ್ಟಿದ್ರೆ ಮಹಾದೋಷ ಬರುತ್ತೆ
ಪರರ ಸತ್ತು ಪಾಷಾಣದೋಪಾದಿಯಾಗಿಟ್ಟುಕೊಳ್ಳಬೇಕೆ ಹೊರತು ಕೈ ನೀಡಿ ಮುಟ್ಟಬಾರದು ತಾತ. ಛೀ, ಬಿಡು, ನನ್ನ ಕರವನ್ನು ಹೊಂದಿದೆ. ಆ ಕರವನ್ನು ಕಿತ್ತು ಬಡಬಡ ಬಡಬಡ ಬಡನೆ ಓಡಿ ಬಂದಿದೆ ಮಗು. ಶನಿದೇವರು ಆಲೋಚಿಸಿದ್ದಾರೆ, ಆಖ, ಕೇವಲ ಪುಟ್ಟ ಬಾಲಕನಲ್ಲಿ ಎಷ್ಟು ಸತ್ಯವಿದೆಯೋ ಇರಲಿ, ನಿನ್ನನ್ನು ಸತ್ಯಭ್ರಷ್ಟನನ್ನಾಗಿ ನಾನು ಮಾಡಬಲ್ಲೆ ಎಂಬುದಾಗಿ ತಪ್ಪಿಸ್ತಿದ್ದಾರೆ. ಈ ಕತ್ತೆಗಳೆಲ್ಲ ಹೊಡೋಗಿದ್ದಾವೆ. ಈ ಮಗುವಾದರೂ ಕತ್ತೆಗಳನ್ನು ನಟ್ಟಿಕೊಂಡು ಬರಬಹುದು ಹೋಗಿದೆ. ಶನಿದೇವರ ಆಲದ ವೃಕ್ಷದ ಸಮೀಪದಲ್ಲಿ ನಿಂತು ಮೂರು ಚುಪ್ಪು ಬಾಳೆಹಣ್ಣುಗಳನ್ನು ಕೌತುಕ ಜ್ವಾಲಿನ ತುಪ್ಪನೇ ಕೆಡವಿಸಿ ಮುದುಕದ ವೃಕ್ಷದ ಸಮೀಪದಲ್ಲಿ ಅರ್ಧವಾಗಿರ್ತಕ್ಕಂತ ಕಂಬಳಿಯೊಳಗೆ ಬಚ್ಚಿಟ್ಟು ಮಹಾನುಭಾವ ಅದೃಶ್ಯರಾಗಿದ್ದಾರೆ. ಈ ಮಗು ಕತ್ತೆಗಳನ್ನು ನಟ್ಟಿಕೊಂಡು ಬಂದು ಅದೇ ಕಂಬಳಿಯ ಪಕ್ಕದಲ್ಲಿ ಕುಳಿತಿದೆ. ಹಿಂದೇನಾಗಿದೆ? ಯಾವುದೇ ಕಳ್ಳತಾನವಾಗಿದ್ರೂ ಕೂಡ ಎರಡು ಕರಗಳನ್ನು ಕತ್ತರಿಸಿಕೊಡುವಿನೆಂದು ಗೊರವಯ್ಯ ಬರೆದು ಕೊಟ್ಟಿರತಕ್ಕಂತ ಕರಾರುವಿನಂತೆ ತೋಟವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಬಾಳೆ ಬಾಳೆ ಹರಸು ಬಾಳೆ ವೃಕ್ಷದತ್ರ ಸಮೀಪದಲ್ಲಿ ಬಂದು ನೋಡೋಣ. ಮೂರು ಚಪ್ಪು ಬಾಳೆ ಹಣ್ಣುಗಳಿಲ್ಲದ ಕಾರಣ ತತಸ್ಥನಾಗಿ ನಿಂತಿದ್ದಾರೆ. ಅಯ್ಯೋ ಪರಶಿವನೇ, ಅಪ್ಪ, ಯಾರು ಕದ್ದಿದ್ದಾರೆಯೋ ಬಾಳೆಯ ಹಣ್ಣುಗಳ ಶಿವನೇ, ಅನ್ಯಾಯವಾಗಿ ನನ್ನ ಕರಗಳನ್ನು ಛೇದಿಸಿ ಕೊಡುವೆನೆಂದು ಕರಾರುವಿನಲ್ಲಿ ಬರೆದಿರುವಿನೇ ಇಲ್ಲಪ್ಪ. ಶಿವನೇ, ಯಾರಿರಬಹುದೆಂಬತಕ್ಕಂಥ ಹಂಬಲದಲ್ಲಿ ಮೈಮರೆತಂತವನಾಗಿ ಕಳಂಕದ ಸ್ಥಿತಿಯಲ್ಲಿ ಬರ್ತಾ ಇದ್ದಾರೆ. ಕತ್ತಿಗಳನ್ನು ಮೇಸಿ ಕುಳಿತಿರುವಂತಹ ಮಗುವಿನ ಸಮೀಪದಲ್ಲಿ ಬಂದಿದ್ದಾರೆ ಚಿತ್ರನ ಸಮೀಪ. ಅಪ್ಪ, ಮಗು, ಹೇ ಕುಮಾರ, ನಮ್ಮ ತೋಟಕ್ಕೆ ಯಾರಾದ್ರೂ ಬಂದಿದ್ದರೆ ಮಗು, ಬಾಳೆಹಣ್ಣುಗಳನ್ನು ಕಿತ್ತಿದ್ದಾರೆ, ನೀನು ನೋಡಿದೆಯೇ ಎಂದ ತಕ್ಷಣದಲ್ಲಿ ಮಗು ಹೇಳ್ತಾ ಇದೆ. ತಥೋ ಬಾಯಲ್ಲಿ ನೋಡು, ಒಬ್ಬ ಮುದುಕ ಬಂದಿದ್ದ, ನೀರು ಕುಡಿಯಬೇಕು ಅಂದ, ಕಲ್ಯಾಣಿಯನ್ನು ತೋರಿಸಿದೆ. ಅನಂತರದಲ್ಲಿ ಏನಾಯ್ತು? ಬಾಳೆ ವೃಕ್ಷದ ಸಮೀಪದಲ್ಲಿ ಹೋಗಿ ಮೂರು ಚುಪ್ಪು ಬಾಳೆಹಣ್ಣುಗಳನ್ನು ಕಿತ್ತುಕೊಡು ಅಂದ, ಕಿತ್ತುಕೊಡಲಿಂದ ಹೊರಡು ಬಂದ್ಬಿಟ್ಟಿಯಂತು. ಓ, ಈತನೇ ಕಳ್ಳನಿರಬಹುದು. ಇದ್ದ ಸಂಗತಿಯನ್ನು ಹೇಳಿದ ಮೇಲೆ ಈತನೇ ಕಳ್ಳನಿರಬಹುದು. ಏ ಕೊನ್ನಿ, ಯಾರು ಬ್ರಾಹ್ಮಣ, ಎಲ್ಲಿದ್ದಾನೆ, ಹೇಗಿದ್ದಾನೆ, ಹೇಳು ಮೇಲಕ್ಕೆ ಎಂಬುದಾಗಿ ಆ ಮಗುವಿನ ರೆಟ್ಟೆಗಳನ್ನು ಹಿಡಿದು ಎತ್ತಿದ್ದಾರೆ. ಈ ಚತುರ್ಕುಮಾರ ನೀನು ಮಾಡಿದೆ, ಪಕ್ಕದಲ್ಲಿರ್ತಕ್ಕಂಥ ಕಂಬಳಿಯನ್ನು ಹಿಡಿದು ಮುಂದಕ್ಕೆ ಹೋಗಿದೆ. ಆ ಕಂಬಳಿಯಲ್ಲಿರ್ತಕ್ಕಂಥ ಮೂರು ಚುಪ್ಪು ಬಾಳೆಹಣ್ಣುಗಳು ದುಬ್ಬನ್ನು ಬಿದ್ದಿದ್ದಾವೆ. ಓ, ಈತನೇ ಕಳ್ಳನೇ. ಸರಿ, ಏನೋ ಕಳ್ಳ, ಚಿಕ್ಕ ವಯಸ್ಸಿನಲ್ಲಿ ಇಂತಹ ಬುದ್ಧಿಯೇ ನಿನಗೆ? ಕಳ್ಳತಾನವನ್ನು ಮಾಡಿಲ್ಲ, ಯಾರು ಭೂಸುರಾತ್ತಮರು ಬಂದಿದ್ದಾನೆ ಎಂಬುದಾಗಿ ಹೇಳಿದೆಯೋ? ನಿಜವನ್ನೇಳು. ನಿಜವನ್ನು ಹೇಳಿದ ಪಕ್ಷದಲ್ಲಿ ನಿನ್ನ ಕರಗಳನ್ನೆರಡನ್ನು ಛೇದನೆ ಮಾಡುವನು ನಾನು. ದರ 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 ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಆ ಚತುರ ಹೇಳ್ತಾ ಇದೆಯಂತೆ, ಸ್ವಾಮಿ, ಅಪ್ಪ, ಸುಮದಿ, ಅಣ್ಣ ಅಣ್ಣ, ನನ್ನನ್ನು ಎಲ್ಲಿಗೆ ಎಳೆದುಕೊಂಡು ಹೋಗಿವೆ ತಾತ? ಈಗಲಾದ್ರೂ ಸತ್ಯವನ್ನು ಹೇಳಕೊಂಡಿ, ಯಾವ ರೀತಿ ನೀನು ಬಾಳೆಹಣ್ಣುಗಳನ್ನು ಕಿತ್ತೆ? ತಾತ, ನಾನು ಕೊನೆಯದಾಗಿ ನಿನಗೊಂದು ಮಾತನ್ನು ಹೇಳಿವೆ ತಾತ. ನಮ್ಮಮ್ಮ ನಮ್ಮಮ್ಮ ಕತ್ತೆ ಕಾಯುವುದಕ್ಕೋಸ್ಕರವಾಗಿ ನನ್ನನ್ನು ಕಳಿಸಿದ ಕ್ಷಣದಲ್ಲಿ, ಸ್ವಾಮಿ, ನಮ್ಮ ಅಮ್ಮನ ಮುಖವನ್ನು ನೋಡಿದ ಕ್ಷಣದಲ್ಲಿ ನನ್ನ ಕರಗಳನ್ನು ಕತ್ತರಿಸಿಬಿಡು ಅಣ್ಣ, ನನ್ನ ಕರಗಳನ್ನು ಕತ್ತರಿಸಿಬಿಡು ಅಂದ ತಕ್ಷಣದಲ್ಲಿ, ಹೇ ಕುನ್ನಿ, ನಿನ್ನನ್ನು ಹೀಗೆ ಬಿಟ್ಟರೆ ಸಾಧ್ಯವಿಲ್ಲ ಎಂಬುದಾಗಿ ತಕ್ಷಣದಲ್ಲಿ ತಿಪ್ಪಟ್ಟನ್ನು ಹೊಡೆದಿದ್ದಾರೆ. ಆ ಮಗುವಾದರೂ ಅಮ್ಮ ಅಂತ ದುಬ್ಬನ ಬಿದ್ದಿದೆ. ನೀಡು ಕರಗಳನ್ನ ಅಂದ ಕ್ಷಣದಲ್ಲಿ ಮಗುವಾದರೂ ನಮ್ಮಮ್ಮ 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 ಬರವಲೇನೋ ಎಂಬುದಾಗಿ ದಿಟ್ಟತೆಯಿಂದ ಕೂಗಾಡ್ತಾ ಇದೆ ಮಗು. ಅಮ್ಮ ಅಮ್ಮ ಅಮ್ಮ, ಬಾರೆ ಬಾರೆ ನನ್ನ ತಾಯಿ, ನನ್ನ ಕರವ ಪಡೆಯುವರು ಅಮ್ಮ. ನಿನ್ನ ಮಗನ ನೋಡ ಬರಬೇಕೆ, ಬೇಗ ಬಾರೆ ಮಗನನ್ನು ಉಳಿಸೆ, ನಿನ್ನ ಮಗನ ನೋಡ ಬರಬೇಕೆ. ಅಣ್ಣ, ನಿನ್ನ ಪಾದ ಸಾಕ್ಷಿ ಆಗು ಕದಿಲಿಲ್ಲ ಕಣ್ಣ, ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ. ಅಯ್ಯೋ ಅಣ್ಣ.
ಸುಳ್ಳು ನುಡಿಯ ನುಡಿಯುವ ಕಳ್ಳತನ ಮಾಡಲಿಲ್ಲ ಸುಳ್ಳು ನುಡಿಯ ನುಡಿಯಲಿಲ್ಲ ನಮ್ಮಲ್ಲ ಒಡಿಬೇಡ ನನ್ನ ಸಾಲಿ ಅನ್ಯಾಯವಾಗಿ ಮಾತ್ರ ನಾನು ಬಾಳೆಹಣ್ಣುಗಳನ್ನು ಕದ್ದವನಲ್ಲ ಅಂದ ಕ್ಷಣದಲ್ಲಿ ಮುಳ್ಳು ಮದಕದ ತುಂಡನ್ನು ಝರ್ರನೆ ಎಳೆದು ಅಲ್ಲಿರುವಂತಹ ಕೊಡಲಿಯನ್ನ ಕೈಗೆ ತೆಗೆದುಕೊಂಡು ಹೇ ಕುನ್ನಿ ಈಗಲಾದರೂ ಕರವನ್ನು ಮುಂದಕ್ಕೆ ನೀಡು ಅಂದ ಕ್ಷಣದಲ್ಲಿ ನಮ್ಮಮ್ಮ ಬರುವಳೇನೋ ಎಂಬತಕ್ಕಂಥ ಅಂಬಲದಲ್ಲಿ ಮಗುವಾದರೂ ಕರವನ್ನು ಮುಂದಕ್ಕೆ ನೀಡಿದೆ ಅರಹರ ಮಹಾದೇವ ಶಂಭೋ ಎಂಬುದಾಗಿ ಪಟ್ಟನೆ ಮಾಡಿದ್ದಾರೆ ಎರಡು ಕರಗಳ ಚಿದ್ರ ಆಗಿದೆ ಮಗುವಾದ್ರ ಅಮ್ಮ 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 ಎಂಬುದಾಗಿ ಬಡ 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 ಬಡದೆ ಹೊರೋಗಿದೆ ಮಗು ಯಾರು ದೂರದಲ್ಲಿ ಒಂದು ಮುಳ್ಳು ಮುದಕದ ಪದಿಯಲ್ಲಿ ಬಿದ್ದಿದೆ ಮಗುವಾದರು ಕರವನ್ನು ಕಡಿದಿರ್ತಕ್ಕಂತಹ ಯಾವ ಗೊರವನಾದರೂ ಅಯ್ಯೋ ಅನ್ಯಾಯವಾಗಿ ರಾಜಪುತ್ರನ ಕರಗಳನ್ನು ನಾನು ಛೇದನೆ ಮಾಡಿದ್ದೀನಿ ಶ್ರೀಹರಿ ಎಂಬುದಾಗಿ ಭ್ರಾಂತಿಯನ್ನು ಪಟ್ಟುಕೊಂಡಿದ್ದಾರೆ ಇತ್ತಲೇನಾಗಿದೆ ಕತ್ತೆಗಳಾದರೂ ಮಡಿವಾಳಿ ತಮ್ಮೆಯಿಂದ ಕತ್ತೆಗಳು ರಾಮಜೋಯಿಸರ ತೋಟವನ್ನಲ್ಲಿ ಮುತ್ತಿ ಹಾಳೆ ಮಾಡಿದ್ದಾವೆ ಯಾವ ತಾಯಿ ಆಗಿರ್ತಕ್ಕಂಥ ಕಶ್ಮಲಾದೇವಿ ನನ್ನ ಪುತ್ರ ಬರಲಿಲ್ಲವಲ್ಲ ಎಂಬತಕ್ಕಂಥ ಅಂಬಲದಲ್ಲಿ ಬರೋಣ ಆ ಸಾಕುಕಾರರಾದರೂ ಕತ್ತೆಗಳನ್ನು ಹಟ್ಟಿಕೊಂಡು ಬರ್ತಾ ಇದ್ದಾರೆ ಮಡಿವಾಳಿ ತಿಮ್ಮಯ್ಯನವರು ಕೇಳ್ತಿದ್ರೆ ನಮ್ಮ ನಿನ್ನ ಮಗು ಎಲ್ಲಿಗೆ ಹೋದ ಒಂದಾಕ್ಷಣದಲ್ಲಿ ಆ ಕಶ್ಮಲಾದೇವಯ್ಯೋ ಕತ್ತೆ ಕಾಯುವ ನನ್ನ ಪುತ್ರ ಎತ್ತೋದನೋ ಚತುರ ಎಂಬುದಾಗಿ ಸ್ತೋತ್ರವನ್ನು ಮಾಡಿ ಗಿಡ ಬಳ್ಳಿ ಮರಗಳಿರ ನನ್ನ ಹೊನಪಾದ ಪಕ್ಷಿಗಳಿರ ನನ್ನ ಕಾಗೆ ಗೂಬಿ ನೆರೆಗಳಿರ ಕತ್ತೆ ಕಾಯುವ ನನ್ನ ಕುವರನ ಕಂಡಿರ ಎಂಬುದಾಗಿ ದಿಗ್ಭ್ರಾಂತನಾಗಿ ಬರ್ತಾ ಇದ್ದಾರೆ ಕರಗಳನ್ನು ಕಡಿದಿರತಕ್ಕಂಥ ಗೊರವನ ಅಯ್ಯನ ಯೋಚನೆ ಮಾಡ್ತಿದ್ದಾನೆ ಬೆಳಕನ್ನು ನೋಡಿ ತಾಯಿ ಬಂದಳು ಅಣ್ಣ ತೋಟ ಕಾಯುವ ಕಾವಲುಗಾರ ನನ್ನಣ್ಣ ಕತ್ತೆ ಕಾಯುವ ನನ್ನ ಪುತ್ರನ ಕುರುವ ನೀನು ಕೊತ್ತೇನಣ್ಣ ಅಂದ್ರು ಗಣಮ್ಮ ನಿನ್ನ ಮಗ ಬಂದು ನಮ್ಮ ತೋಟದಲ್ಲಿ ಮೂರು ಚುಕ್ಕು ಬಾಳೆಹಣ್ಣುಗಳನ್ನು ಕಿತ್ತ ಕಾರಣದಿಂದಾಗಿ ನಿನ್ನ ಮಗನ ಕರಗಳನ್ನು ಛೇದನೆ ಮಾಡಿರುವುದು ನಾನು ಸತ್ಯ ಅಂದ್ರು ಇಲ್ಲ ಇಲ್ಲ ಖಂಡಿತವಾಗಿಯೂ ನನ್ನ ಪುತ್ರನ ಕರಗಳನ್ನು ಛೇದನೆ ಮಾಡಿಲ್ಲ ಅಣ್ಣ ಹಾಗಾದ್ರೆ ನನ್ನ ಪುತ್ರನ ಕರಗಳನ್ನು ತೋರಿಸಣ್ಣ ಅಂದ ಕ್ಷಣದಲ್ಲಿ ಮೇಡಮ್ಮ ಸುಳ್ಳು ಹೇಳ್ತಾ ಇದ್ದೀನಿ ತೆಗೆದುಕೋ ನಿನ್ನ ಪುತ್ರನ ಕರಗಳನ್ನ ಅಂತ ತಕ್ಷಣ ತಿಳಿಸಿದ್ದಾರೆ ಸೆರಗಿನಿಂದ ಹೊಟ್ಟಿ ಚತುರ ಚತುರ ಎಂಬುದಾಗಿ ಮೋರ್ಚೆ ಬಿದ್ದಿದ್ದಾರೆ ಮಹಾತಾಯಿ ಅಯ್ಯೋ ಶಿಶುಕತ್ಯಂ ಶ್ರೀಹತ್ಯಂ ಗೋಹತ್ಯೆ ಮಾಡಬಾರದು ಅಂತಾರೆ ಏನಾದಳು ಎಂಬುದಾಗಿ ಆ ಬೆಳಕಿನ ಕೊಳ್ಳಿಯನ್ನು ಹಿಡಿದುಕೊಂಡು ಮಗು ಮುಂದಕ್ಕೆ ಇರಬಹುದು ಎಂಬುದಾಗಿ ಕಡಿದಿರತಕ್ಕಂಥ ರಕ್ತಧಾರಿಯ ಗುರುತನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾರೆ ಸುಮಾರು ದೂರದಲ್ಲಿ ಮುಳ್ಳು ಮುದಕದ ಪದೆಯ ಹಡಿಯಲ್ಲಿ ಬಿದ್ದಿರತಕ್ಕಂಥ ಮಗನನ್ನು ನೋಡಿ ಅಲ್ಲಿ ಬಿದ್ದಿರುವ ಮಗನಿರುವುದೇ ಎಂಬತಕ್ಕಂಥ ಅಂಬಲದಲ್ಲಿ ಚತುರ ಏ ಚತುರ ನಿನ್ನ ಮಂಡ ಕೈಗೆ ಮುತ್ತ ನಿಡುವೆ ನನ್ನ ಕಂದ ಎಲ್ಲಿರುವೆ ಚತುರ ಎಂಬುದಾಗಿ ಬಾಚಿ ಎಡಗಡೆ ಇರತಕ್ಕಂಥ ಸೆರಗನ್ನು ತೆಗೆದ ಮಹಾತಾಯಿ ಆ ಸೆರಗಿನ ಮೇಲೆ ಮಗುವನ್ನು ಹಾಕಿಕೊಂಡು ಚಕೆ ಬೀಸೋಣ ಆಕೆ ಕೊರಳಲ್ಲಿರುವ ಮಂಗಲ್ಯವಾದರೂ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಲಿದೆ ಗೊರಬಯ್ಯನಿಗೆ ಆಶ್ಚರ್ಯವಾಯಿತು ಯಾ ತಾಯಿ ಇರುವುದು ಹುದು ಏನಪ್ಪ ಸಿಬನಿ ಈ ಅಂಧಕಾರವಾಗಿರ್ತಕ್ಕಂಥ ಈ ಕತ್ತಲಲ್ಲಿ ಈಕೆಯ ಮಂಗಲದ ಬೆಳಕಿನಿಂದ ಕಾಡೆಲ್ಲ ನಾಡಾಗ ಹೋಗಿದೆ ಅಮ್ಮ ನೀನು ಬಹಳ ಪತಿವ್ರತಿಯಮ್ಮ ನಿನ್ನ ಮಂಗಲದ ಬೆಳಕಿನಿಂದ ಈ ಕಾಡೆಲ್ಲ ನಾಡಾಗ ಹೋಗಿದೆ ತಾಯಿ ಎಂದ ಕ್ಷಣದಲ್ಲಿ ಧಗ 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 ಧಗನಿ ಇತ್ತಿವಂತಹ ಜ್ವಾಲೆಯ ಮುಕುಟದಂತೆ ಅಯ್ಯೋ ಶಿವನಿ ನನ್ನ ಪ್ರಾಣಕಾಂತನಲ್ಲದೆ ಮತ್ತಾರಿಗೂ ಗೋಚರವಿಲ್ಲದ ಈ ಮಾಂಗಲ್ಯವು ಅಣ್ಣ ಯಾವ ದೇಶದ ಅರಸು ನಾವು ಎಲ್ಲಿಂದ ಬಂದಿರಿ ಅಣ್ಣ ನನ್ನ ಮಾಂಗಲ್ಯ ನನ್ನ ಪತಿಗಲ್ಲದೆ ಮತ್ತಾರಿಗೂ ತೋರ್ಪಿಟವಾಗುವಂತಿಲ್ಲ ಅಂದ ಮೇಲೆ ತಾವುಗಳ್ಯಾರು ವೃತ್ತಾಂತವನ್ನು ತಿಳಿಸಿ ಎಂದ ತಕ್ಷಣದಲ್ಲಿ ಓರ್ವ ಸತಿಯನ್ನ ಮಠವೃಕ್ಷದ ಅಡಿಯಲ್ಲಿ ಬಿಟ್ಟಿಂತಹ ನಡುರಾತ್ರಿ ಒಳಗೆ ನೀರಿಗೆ ಬಂದೆ ಯಾವ ಕಾಡಿನ ಪಾಲಿಗೆ ತುತ್ತಾದಳೋ ನನ್ನ ಹೆಂಡತಿ ಎಂಬತಕ್ಕಂಥ ಭ್ರಮೆಯಿಂದ ಹೇಳೋಣ
ಭ್ರಾಂತಿ ಎಂದುಕೊಂಡ ಅಣ್ಣ. ಪ್ರಾಣೇಶ್ವರ, ಏ ಪ್ರಾಣೇಶ್ವರಿ ಎಂಬುದಾಗಿ ರಾಜ ದಂಪತಿಗಳು ತಪ್ಪಿಡುತ್ತಿದ್ದಾರೆ. ಪೂರ್ವ ಜನ್ಮದ ಕರ್ಮ ವಿಧಿಯ ವಿಳಾಸವು ನಮ್ಮನ್ನು ಈ ರೀತಿ ಮಾಡಿತು. ಕತ್ತೆ ಕಾಯುವುದಕ್ಕೋಸ್ಕರವಾಗಿ ನನ್ನ ಮಗನನ್ನು ಕಳಿಸಿದೆ, ಕರಗಳನ್ನು ಕತ್ತರಿಸಿದ್ದಾರೆ ಎಂಬುದಾಗಿ ಮೂರು ಮಂದಿಯೂ ಒಂದಾಗಿ ಬರ್ತಾ ಇದ್ದಾರೆ. ಎತ್ತಲೇನಾಗಿದೆ, ಯಾವ ಧನಪಾಲ್ ಶೆಟ್ಟಿಯಾದರೂ ಮಗನ ವರ್ಧಂತಿ ವಸ್ತುಕ್ಕೋಸ್ಕರವಾಗಿ ಅನ್ನದಾನ, ವಸ್ತ್ರದಾನ, ವಜ್ರದಾನ, ಭೂದಾನಾದಿಗಳನ್ನು ಮಾಡಿಸಿ ಗೋಧಿ ಕಡಲೆಗಳನ್ನು ಬೆಸುವುದಕ್ಕೋಸ್ಕರವಾಗಿ ಯಾವ ಸೌರಷ್ಟ್ರ ನಗರದ ಬೀದಿಯಲ್ಲಿ ಬಂದಿದ್ದಾರೆ, ದಾಸಿಯಾಗಿರುವ ಕಶ್ಮಲೆಯನ್ನು ಕರೆದುಕೊಂಡು ಹೋಗಿ ಗೋಧಿ ಕಡಲೆಗಳನ್ನು ಬೆಸುವುದಕ್ಕೋಸ್ಕರವಾಗಿ ಕರೆದುಕೊಂಡು ಹೋಗಿದ್ದಾರೆ. ಮಗುವಿನ ಹಸ್ತಕ್ಕಾದರೂ ಲಕ್ಷ ರೂಪಾಯಿ ಬರತಕ್ಕಂಥ ಮುತ್ತಿನ ಗಳಿಕೆಯನ್ನು ಕೊಟ್ಟಿದ್ದಾರೆ. ಹಂಸ ಪಕ್ಷಿಯ ಭಾವಚಿತ್ರವನ್ನು ಗೋಡೆಯ ಮೇಲೆ ಬರೆದಿದ್ದಾರೆ. ಗೋಧಿ ಕಡಲೆಗಳನ್ನು ಮುಂದಿಟ್ಟುಕೊಂಡು ಈ ಮಹಾತಾಯಿ ಒಂದು ರಾಗವನ್ನು ಪಾಡ್ತಾ ಇದ್ದಾರೆ. ಸ್ವಾಮಿ, ರಾಗಿ ಬೀಸುವ ಕಲ್ಲ ರನ್ನ ಮುತ್ತಿನ ಕಲ್ಲೇ, ನಿನ್ನ ಮಾಯೆಯ ನಾನಲ್ಲೇ ಗಂಧದಂತ ಕಲ್ಲೇ, ನಿನ್ನ ಮಾಯೆಯ ನಾನಲ್ಲೇ ಗಂಧದಂತ ಕಲ್ಲೇ, ಬಾಲಕನ ಕರ ಕಡಿದು ಮಡಿವಾಳಿಯ ಮನೆಯಲ್ಲಿ ಅಡಿವಾಳಿಯ ಮನೆಯಲ್ಲಿ ತಂದು ನಿಲ್ಲಿಸಿದ ಮುತ್ತಿನಂತ ಕಲ್ಲೇ, ರಾಗಿ ಬೀಸವಂತ ಕಲ್ಲೇ ನನ್ನ ರನ್ನ ಮುತ್ತಿನ ಕಲ್ಲಿ, ನಿನ್ನ ಮಾಯೆಯ ನಾನು ಬಲ್ಲೆ ಎಂದಿದ್ದಾರೆ. ಶನಿದೇವರು ಆಲೋಚಿಸಿದಾರ, ಇವರಿಗೆ ಯಾವ ಕಷ್ಟವನ್ನು ಕೊಟ್ಟಂಗಾಯ್ತು ನಾನು. ಇರಲಿ, ಆ ಗೋಡೆಯ ಮೇಲೆ ಬರೆದಿರುವ ನಿರ್ಜೀವ ಪಕ್ಷಿಗೆ ಜೀವತ್ವವನ್ನು ಕೊಟ್ಟು ಮುತ್ತಿನ ಗಿಳಿಕೆಯನ್ನು ನುಂಗಿಸಿ ನೇತ್ರವನ್ನು ನಾಲಿಗೆಯನ್ನು ಛೇದನೆ ಮಾಡಿಸಿದ ಪಕ್ಷದಲ್ಲಿ ಸೂರ್ಯಪುತ್ರನೇ ಅಲ್ಲ ಅಂದಿದ್ದಾರೆ. ಆ ಗೋಡೆಯ ಮೇಲೆ ಬರೆದಿರುವ ಹಂಸ ಪಕ್ಷಿ ಭಾವಚಿತ್ರವಾದರೆ ಪಟಪಟನೆ ರೆಕ್ಕೆಗಳನ್ನು ಬಡಿಯುತ್ತಾ ಬರ್ರನೆ ಆರಿ ಬಂದು ಆ ಮಗುವಿನ ಕೈಗೆ ಕೊಟ್ಟಿರತಕ್ಕಂಥ ಮುತ್ತಿನ ಗಿಳಿಕೆಯನ್ನು ನುಂಗು ಹೋಗಿದೆಯಂತೆ. ಗೋಧಿ ಕಡಲೆಗಳನ್ನು ಬಿಸಿ ಕುಳಿತಿರ್ತಕ್ಕಂಥ ಮಹಾತಾಯಿ, ಅಮ್ಮ ಅಮ್ಮ ತಾಯಿ ಲಕ್ಷ್ಮೀಕಾಂತಮ್ಮನವರೇ ಬನ್ನಿ 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 ಅನ್ನುವಷ್ಟರಲ್ಲಿ ಮಾಯವಾಗಿ ಹೋಗಿದೆ. ಬಂದಿದ್ದಾರೆ, ಏನೇ ಅದು ಅಮ್ಮ? ನನ್ನ ಈ ಸ್ಥಿತಿ ಏನೆಂದ ಹೇಳಲಮ್ಮ. ಆ ಗೋಡೆಯ ಮೇಲೆ ಬರೆದಿರುವ ನಿರ್ಜೀವ ಪಕ್ಷಿಯು ಜೀವತ್ವದಿಂದ ಬಂದು ಮಗುವಿನ ಕೈಗೆ ಕೊಟ್ಟಿರ್ತಕ್ಕಂಥ ಮುತ್ತಿನ ಗಿಳಿಕೆಯನ್ನು ನುಂಗೋರಿಟ್ಟೋಯ್ತಮ್ಮ. ಅಹಾ, ಬಹಳ ರೆಂಬೆ ಕಡೆ ನೀನು. ಕೇವಲ ಗೋಡೆಯ ಮೇಲೆ ಬರೆದಿರುವ ನಿರ್ಜೀವ ಪಕ್ಷಿಯು ಜೀವತ್ವದಿಂದ ಬಂದು ಮಗುವಿನ ಕೈಗೆ ಕೊಟ್ಟಿರ್ತಕ್ಕಂಥ ಮುತ್ತಿನ ಗಿಳಿಕೆಯನ್ನು ನುಂಗಲು ಸಾಧ್ಯವೇ? ಅದು ಸಾಧ್ಯವಿಲ್ಲದ ಮಾತು. ಎಷ್ಟೋ ಹೇಳಿದ್ದಾರೆ, ಧನಪಾಲ್ ಶೆಟ್ಟಿ ಕೇಳಿದ್ದಾರೆ, ಒಪ್ಪಲಿಲ್ಲ. ಇದು ಸಾಮಾನ್ಯಕ್ಕೆ ವಿಚಾರವಲ್ಲ. ಸೂರ್ಯಸೇನ ಮಹಾರಾಜರ ಹತ್ರ ಎಳೆದುಕೊಂಡು ಹೋಗಿದ್ದಾದ್ರೆ ಇವರನ್ನ ಬಗ್ಗಿಸಬಹುದು ಎಂಬುದಾಗಿ ಈ ಮೂರು ಮಂದಿ ಕಳ್ಳರನ್ನ ದರ 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 ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗಾಗಲೇ ಶನಿದೇವರು ಆಲೋಚಿಸಿದ್ದಾರೆ, ಸೂರ್ಯಸೇನ ಮಹಾರಾಜ ಅಣ್ಣ ಭಾಮಯದ ನಂಬತಕ್ಕಂಥ ಕರೆಯಿಂದ ತಂಗಿ ಮುಂದಾ ಮಮತೆಯಿಂದ ಕಷ್ಟ ಕೊಡುವನೋ ಬಿಡುವನೋ, ಆತನ ರಾಶಿಗೆ ನಾನು ಪ್ರವೇಶವನ್ನು ಮಾಡಿ ಒಂದು ಗಂಟೆಗಳ ಕಾಲ ರಕ್ತಖಚಿತವಾಗಿರ್ತಕ್ಕಂಥ ಸಿಂಹಾಸನವನ್ನೇರಿ ನಾನು ರಾಜ್ಯಭಾರವನ್ನು ಮಾಡಬೇಕು ಎಂಬುದಾಗ ಮಹಾನುಭಾವರು ಕೂಡ ಸೂರ್ಸೇನ ಮಹಾರಾಜನಾದರೂ ಬಲಗಡೆ ಮಂತ್ರಿಯಾಗಿ ಶನಿದೇವರು ಪ್ರಧಾನಿಯಾಗಿದ್ದಾರೆ. ಈ ನಾಲ್ಕು ಮಂದಿ ಕಳ್ಳ ಹೇನರನ್ನು ಎಳೆದುಕೊಂಡು ಹೋಗಪ್ಪ. ಪ್ರಭು ಪ್ರಭುಜಿ ನಮಸ್ತೆ ಅಂದ್ರು. ಧನಪಾಲ ಶೆಟ್ಟಿ, ಏನಪ್ಪ ಈ ಮೂರು ಮಂದಿ ಕಳ್ಳರು ನಮ್ಮ ಮನೆಯ ವರ್ಧಂತಿ ಉತ್ಸವದ ಅಂಗವಾಗಿ ಗೋಧಿ ಕಡಲೆಗಳನ್ನು ಬಿಸುವುದಕ್ಕೋಸ್ಕರವಾಗಿ ಈಕೆಯನ್ನು ಕರೆದುಕೊಂಡು ತಂದು ಮುತ್ತಿನ ಗಿಳಕೆಯನ್ನು ಕದ್ದುಕೊಂಡು ನಾನು ಕಾಣೆ ಅಂತ ಇದ್ದಾರೆ, ಇವರನ್ನು ಶಿಕ್ಷಿಸುವ ಭಾರ ನಿಮ್ಮದು ಅಂದ್ರು. ಸಿಡಿಲು ಗರ್ಜನೆಯಂತೆ ಮುಂಗಾರು ಮಳೆಯಲ್ಲಿ ಎರಡು ಮೋಡಗಳು ಡಿಕ್ಕಿ ಬಿಡದಾಗ ಮಿಂಚು ಮತ್ತು ಶಬ್ದ ಯಾವ ರೀತಿವಾಗುತ್ತೋ, ಎಲ ಈ ಚಾರರೇ ಮುತ್ತಿನ ಗಿಳಿಕೆಯ ವಿವರವನ್ನು ಸನ್ನತದೊಳಗೆ ಹೇಳಿದ್ದಾದ್ರೆ ಸತ್ಯ ಕಠಿಣವಾದ ಶಿಕ್ಷೆ ಆಗುತ್ತೆ ಅಂದ್ರು. ಎಷ್ಟೇ ಹೇಳಿದಾಗಿ ಕೂಡ ಒಪ್ಪಲಿಲ್ಲ. ಸ್ವಾಮಿ, ಆ ಗೋಡೆಯ ಮೇಲೆ ಬರೆದಿರುವ ನಿರ್ಜೀವ ಪಕ್ಷಿ ಜೀವತ್ವದಿಂದ ಬಂದು ಮಗುವಿನ ಕೈಗೆ ಕೊಟ್ಟಿರ್ತಕ್ಕಂಥ ಮುತ್ತಿನ ಗಿಳಿಕೆಯನ್ನು ನುಂಗಿರುವುದು ಕಣ್ಣಾರು ನೋಡಿರುವುದು ಸತ್ಯ ಪ್ರಭು. ಅದ್ಯಾವ ಸತ್ಯ, ಅದ್ಯಾವ ಸತ್ಯ, ಎಲ್ಲವೋ ಚಾರರೇ. ಆತನನ್ನು ಎಳೆದುಕೊಂಡು ಬನ್ನಿ ಎನ್ನುವಷ್ಟರಲ್ಲಿ ಆ ಗೊರವಯ್ಯ ಒದ್ದುಕೊಂಡಿರ್ತಕ್ಕಂಥ ಕಂಬಳಿಯಿಂದ ಮುತ್ತಿನ ಗಿಳಿಕೆ ತಪ್ಪನೆ ಬಿದ್ದಿದೆ. ಹೇಗೆ ಬಂತ ಮುತ್ತಿನ ಗಿಳಿಕೆ, ಹೇಗೆ ಬಂದೆ? ಈಗಲಾದ್ರೂ ಸತ್ಯವನ್ನು ನೋಡಿ
ಸಮಾಧ ಅಂದ. ಎಷ್ಟೇ ವಿಚಾರವನ್ನು ಹೇಳಿದ್ದಾಗಿ ಕೂಡ ಒಪ್ಪಲಿಲ್ಲದ ಕಾರಣ ಈ ದುರಂಕಾರಿಯಾಗಿರುವ ಸತ್ಯವ್ರತನ ನೇತ್ರಗಳನ್ನು ಛೇದನೆ ಮಾಡಿ ಸುದತಿಯಾಗಿರ್ತಕ್ಕಂಥ ಚಂದ್ರಾಸೆಯ ಜಿಖವನ್ನು ಅಂದ್ರೆ ನ್ಯಾಲಗೆಯನ್ನು ಕುಯ್ದು ಕೀಕಾರಣ್ಯವಾಗಿರುವ ದಟ್ಟವಾಗಿರುವ ಕಾಡಿನ ಮಧ್ಯಾಂತರದಲ್ಲಿ ಬಿಟ್ಟು ಬಂದ್ಬಿಡಿ ಎಂಬುದಾಗಿ ಆಗ್ನೇಯಾಗಿದೆ. ಆಗ್ನೇಯಾದ ತಕ್ಷಣದಲ್ಲಿ ಅಯ್ಯೋ ಪರಮಾತ್ಮ, ಅಯ್ಯೋ ಶನಿ ರಾಜ, ಧರ 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 ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಧರ್ಮ ದೇವತೆ ನೀನು ಸಾಕ್ಷಿಯಾಗಿರು ಕಮ್ಮ ಅಮ್ಮ, ಧರ್ಮವೋ ಕಧರ್ಮವ ಒಂದು ತಿಳಿಯದ ನಿನ್ನ ಪುಟ್ಟ ಬಾಲಕನ ಸಂರಕ್ಷಿಸು ಮಾತ. ಅಯ್ಯೋ ಭಗವಂತ ಶನಿರಾಜ, ಕಳ್ಳತಾನವ ಮಾಡದ ಪರಾಧಿಗಳು ನಾವಲ್ಲ ಶಿವನೇ. ಶಿವನೇ ಪರಮಾತ್ಮ, ಹೇ ಭಕ್ತವತ್ಸಲ, ನೇತ್ರವನ್ನ ನಾಲ್ಗೆಯನ್ನು ಛೇದಿಸಿದ್ದಾರೆ. ಅಂಗಹೀನರಾದ ಈ ಮೂರು ಮಂದಿಯು ಒಂದು ಪಾರಚಾವಡಿ ಸೇರಿದ್ದಾರೆ. ನೋಡಿ, ರಾಜನಾಗಿರುವ ಕಾಲದಲ್ಲಿ ಚಿತ್ತಮತ್ತ ನವರತ್ನ ವಜ್ರಮಡಿಯೂರಿಗಳ ಸಂಭೋಗದಲ್ಲಿ ರಾಜ್ಯಭಾರವನ್ನು ಮಾಡುತ್ತಿರುವ ಒಬ್ಬ ಪ್ರಭು ಅನಾಥರು ವಾಸ ಮಾಡಲು ಎಂಬುದಾಗಿ ಅನಾಥಾಶ್ರಮವನ್ನು ಕಟ್ಟಿಸಿರ್ತಕ್ಕಂಥ ಸ್ಥಳಕ್ಕೆ ಇವರೇ ಹೋಗಿದ್ದಾರೆ ಅನಾಥರಾಗಿ. ಅಲ್ಲಿ ಒಬ್ಬ ನೀಲಕಂಠಾಚಾರ್ಯ ಯೋಚನಾಬದ್ಧರಾಗಿದ್ದಾರೆ. ನೇತ್ರವಿಲ್ಲದ ಕುರುಡ ಕೇಳ್ತಾ ಇದ್ದಾನಪ್ಪ, ನಾವು ಬಂದಿರುವ ಪಟ್ಟಣವೇ ಯಾವುದು, ನಾವು ಸೇರಿರುವ ಈ ಸ್ಥಳವೇ ಯಾವುದು, ಇದನ್ನು ಸ್ಥಾಪನೆ ಮಾಡಿರುವ ಪುಣ್ಯಾತ್ಮನ್ಯಾರು, ಈ ಧರ್ಮಪುರಿಯ ನಾಮಾಂಕಿತವೇನು ಅಂದ ಕ್ಷಣದಲ್ಲಪ್ಪ, ಹಿಂದೆ ಗೋವಿಂದ ಶರ್ಮನ ಪುತ್ರನಾಗಿರ್ತಕ್ಕಂಥ ಸತ್ಯವ್ರತ ಮಹಾರಾಜ ಕಟ್ಟಿಸಿರುವ ಧರ್ಮಛತ್ರ, ಧರ್ಮದೇಗುಲ, ಧರ್ಮ ಕಲ್ಯಾಣಿ ಎಂದ್ರು. ತನ್ನ ಸತಿಯ ಕೂಡ ಹೇಳ್ತಾ ಇದ್ದಾರೆ ಸತ್ಯವ್ರತ ಮಹಾರಾಜ, ಅಯ್ಯೋ ದೇವಿ, ಅಯ್ಯೋ ನಾನು ಕಟ್ಟಿಸಿರುವ ಧರ್ಮಗುಡಿ, ನಾನು ಕಟ್ಟಿಸಿರುವ ಧರ್ಮ ದೇಗುಲ, ನಾನು ಕಟ್ಟಿಸಿರುವ ಈ ಪಾಳು ಬೆಟ್ಟಪ್ಪವು ನನ್ನ ಕಣ್ಣಿಗೆ ತೋರ್ಪಡೆದಂತಾಯಿತೆ. ಅಂದರೆ ನೇತ್ರವಿಲ್ಲವಲ್ಲ ಪರಮಾತ್ಮ, ಎಷ್ಟು ನಿನ್ನ ಮಹಿಮೆಯಪ್ಪ ಅಂತ ಗೋಚರರಾಗಿ ಹೋಗೋಣ. ಯೋ ಗೋಳಾಡುವುದು ಬೇಡ, ನಮ್ಮ ಮನೆಯಲ್ಲಿ ಕಾದ ಕಬ್ಬಿಣವನ್ನು ಬಡೆಯುತ್ತ, ತಿದೆಯನ್ನು ಒತ್ತುತ್ತ, ಕೋಳಿಗಳನ್ನು ಮೇಯಿಸುತ್ತ ಕಾಲವನ್ನು ಕಳೆಯುವರಂತೆ ಎಂಬುದಾಗಿ ಆ ಪಾಳಚಾವಡಿಯಿಂದ ಕುನುಮೆಯ ಕೆಲಸಕ್ಕೋಸ್ಕರವಾಗಿ ಕರೆದುಕೊಂಡು ಹೋಗಿದ್ದಾರೆ. ಇತ್ತಲೇನಾಗಿದೆ, ಸೂರ್ಸೇನ ಮಹಾರಾಜರಿಗೆ ಬೆನ್ನು ಪಡೆಯುವುದರ ಶೋಧೆಯಾಗಿದೆ. ಭೂಸುರಾತ್ಮರು ಕೂಡ ವಿಚಾರವನ್ನು ಮಾಡಿದ್ದಾರೆ. ಈತನ ರೋಗ ಶಮನವಾಗಬೇಕು ಅಂದಾಗ 10,000 ಯಾರು ಕೊಡುವರೋ ಆಗ ಮಾತ್ರ ಇವನ್ನು ರೋಗ ಶಮನವಾಗುತ್ತೆ. ಅಂತಹ ಪುಣ್ಯಾತ್ಮರು ಯಾರಂದ್ರೆ ಧರ್ಮವಂತರು, ಪುಣ್ಯವಂತ ಮಹಾಶೀಲವಂತರಾಗಿರಬೇಕು, ಅಂತವರಿಗೆ ಮಾತ್ರ ಸಾಧ್ಯ ಎಂಬುದಾಗಿ ಊರು ಊರು ಕೇರಿ ಕೇರಿಗಳ ಮುಖಾಂತರವಾಗಿ ಢಂಗೂರವನ್ನು ಸಾರಿಸಿದ್ದಾರೆ. ಪುಣ್ಯವಂತರು, ಮಹಾಪವಿತ್ರವಂತರು, ಧರ್ಮಿಷ್ಠರು, ಯಾರು ಬೇಕಾದರೂ ಧರ್ಮವನ್ನು ಕೊಡಬಹುದು ಎಂಬುದಾಗಿ ಢಂಗೂರವನ್ನು ಸಾರಿಸೋಣ. ಯಥಾಭಾಗದಲ್ಲಿ ಇತ್ತಲ ನೇತ್ರವಿಲ್ಲದ, ನಾಲ್ಗೆ ಇಲ್ಲದ, ಕರಗಳಿಲ್ಲದ ಮೂರು ಮಂದಿ ಹೋಗಿದ್ದಾರೆ. ನೋಡಿ, ಅನೇಕ ರಾಜಾದುರಾಜರು ಸೇರಿದ್ದಾರೆ. 10,000 ಒಂದು ಕಡೆ, ಧರ್ಮ ಚೀಟಿಯನ್ನೊಂದು ಕಡೆ ಬರೆದಿಟ್ಟಿದ್ದಾರೆ. ಯಾರ ಧರ್ಮವೂ ಹೇಳಲಿಲ್ಲ. ನೇತ್ರವಿಲ್ಲದ ಗುರವ, ನಾಲ್ಗೆ ಇಲ್ಲದ ಚಂದ್ರಾಸದೇವಿ, ಕರನಿಲ್ಲದ ಕುಮಾರ, ಮೂರು ಮಂದಿಯೂ ಕೂಡ ಬರೆದಿಟ್ಟಿದ್ದಾರಂತೆ. ಯಥಾಭಾಗದಲ್ಲಿ ಸತ್ಯವ್ರತ ಮಹಾರಾಜ ಧರ್ಮ ಹೇಳಲಿಲ್ಲ. ಶೂಲಕ್ಕಾಕುವಂತೆ ಆಜ್ಞೆಯೇ ಆಗಿದೆ. ಧರ 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 ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಎಳೆದುಕೊಂಡು ಹೋದ ಕ್ಷಣದಲ್ಲಿ ಗೊರವನಾದರು, ಅಯ್ಯೋ ಪರಮಾತ್ಮ, ಅಯ್ಯೋ ದುರ್ವಿಧಿ, ನನ್ನ ಶೂಲಕ್ಕಾಕುವ ಬದಲು ನನ್ನ ಶಿರಸ್ಸನ್ನೇ ಛೇದಿಸಿ ನಿನ್ನ ಪ್ರಭುವಿನ ಬಳಿ ಕೊಟ್ಟಿದ್ದಾದ್ರೆ ಮೋಕ್ಷ ಪ್ರಾಪ್ತಿಯಾಗುವುದೆಂದ ಕ್ಷಣದಲ್ಲಿ ಆ ಸತ್ಯಮಹಂದಾತ ಚಕ್ರವರ್ತಿ ಕಥೆಯನ್ನು ಓದಿರತಕ್ಕಂಥ ಭೂಸುರಾತ್ಮರು ಎದುರಾಗಿದ್ದಾರೆ. ಏನಪ್ಪ ಮೊನ್ನೆ ತಾನೇ ಒಂದು ಕಾಸು ಎರಡು ಕಾಸು ಕೊಟ್ಟಿಟ್ಟುಕೊಂಡು ಕಥಾಭಾಗವನ್ನು ಮಾಡಿಸಿರ್ತಕ್ಕಂಥ ಇವರನ್ನು ಶುಲ್ಕ ಹಾಕಬೇಡಿ ಎನ್ನೋಣ. ಇದು ಸಾಮಾನ್ಯ ಕೇಳುವ ಧರ್ಮವಲ್ಲ. ಪತಿವ್ರತ ಕೊರಳಲ್ಲಿರ್ತಕ್ಕಂಥ ಮಾಂಗಲ್ಯವನ್ನು ಹಾಕಿದಾಗ ಮಾತ್ರ ಧರ್ಮ ಹೇಳುತ್ತೆ ಎಂದಿದ್ದಾರೆ. ಹಾಗ 10,000 ಮನ್ನೇ ಒಂದು ಕಡೆ, ತನ್ನ ಮಾಂಗಲ್ಯ ಒಂದು ಕಡೆ ಹಾಕಿದ್ದಾರೆ. ಅನೇಕ ರಾಣಿಯವರೆಲ್ಲರೂ ಕೂಡ ಧರ್ಮ ಹೇಳಲಿಲ್ಲ. ಈ ಕಶ್ಮಲಾದೇವಿ ಪತಿಯ ಪಾದಕ್ಕೆ ಬಿದ್ದು ಆ ಸೂರ್ಯಚಂದ್ರಾದಿಗಳನ್ನು ನೆನೆಸಿಕೊಂಡು
ಆ ಕೊರಳಲ್ಲಿರತಕ್ಕಂಥ ಮಾಂಗಲ್ಯವನ್ನ ಕಣ್ಣಿಗೆ ಹೊತ್ತುಕೊಂಡು, ಪರಮಾತ್ಮ ನಾನು ಸತ್ಯವಾಗಿದ್ದಿದ್ದಾದ್ರೆ, ಧರ್ಮಾರ್ಥಗಳ ಶಕ್ತಿಗಳೇ ನನ್ನಲ್ಲಡಗಿದ್ದಿದ್ದಾದ್ರೆ ಆಶೀರ್ವದಿಸು ಪ್ರಭು ಎಂಬುದಾಗಿ ಆ ಕೊರಳಲ್ಲಿರುವಂತಹ ಮಾಂಗಲ್ಯವನ್ನ ಹಾಕಿದ್ದಾರೆ. 10,000 ಮೇಲಕ್ಕೆ ಬರ್ತಾ ಇದೆ, ಮಾಂಗಲ್ಯಗಳ ಭಾಗದಲ್ಲಿ ಜರ್ರ ನೆಳೆದಿದೆ. ಶನಿದೇವರು ಯೋಚಿಸಿದ್ದಾರಂತೆ, ಆಖಾ 10,000 ಮೇಲಕ್ಕೆ ಬಂದಿದೆ, ಮಾಂಗಲ್ಯ ಕಡೆ ಭಾಗದಲ್ಲಿ ಇಳಿದಿದೆ. ಈಗಲಾದ್ರೂ ನಾನೇನಾದ್ರೂ ಪರೀಕ್ಷಿಸಬೇಕಂತ ಮಹಾನುಭಾವ ಜಗ್ಗಿಸ್ತಾ ಇದ್ದಾರೆ. ಜಗ್ಗಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಆ ಶನಿದೇವರಲ್ಲಿಗಾಗಲಿ ಪ್ರತ್ಯಕ್ಷರಾಗಿ ಯಾವುದು ವಿಚಾರವನ್ನು ಹೇಳ್ತಿದ್ದಾರೆ. ಅಪ್ಪ ಸತ್ಯವ್ರತ ಧನ್ಯಾನು ನೀನಯ್ಯ, ಸತ್ಯವ್ರತ ರಾಜ ಕೇಳು ಆಗಿದ್ದಾರೆ. ಸತ್ಯವ್ರತ ನಿನ್ನ ಸಾಕ್ಷವಾಗಿರ್ತಕ್ಕಂಥ ಶಕ್ತಿಗೆ ನಾನು ಮೆಚ್ಚಿದ್ದೆ ಕೇಳೋ, ಯಾವುದಾದ್ರೂ ವರಗಳನ್ನು ಕೇಳುವ ನಾನು ಕೊಡಲು ಸಿದ್ಧ ಅಂದಿದ್ದಾರೆ. ಪರಮ ನೇತ್ರವಿಲ್ಲದ, ನಾಲಿಗೆ ಇಲ್ಲದ, ಕರಗಳಿಲ್ಲದ ಮೂರು ಮಂದಿಯಪ್ಪ, ನೀನು ಕೊಟ್ಟಿರುವ ಸೌಭಾಗ್ಯವೆಲ್ಲವೂ ನಮಗಿದೆ ತಂದೆ. ನಮಗೆ ಕೊಟ್ಟಂತಹ ಕಷ್ಟವನ್ನು ನರಮಾನವರಿಗೆ ಕೊಡದಂತೆ ಅಭಿಪ್ರಧಾನವಾದ್ರಷ್ಟೇ ಸಾಕಪ್ಪ ಅಂದ್ರು. ಅಪ್ಪ ನೀನು ಪಟ್ಟಿರುವ ಕಷ್ಟವ್ಯಾವುದೋ ಹಿಂದೆ ನಳ, ಹರಿಶ್ಚಂದ್ರ, ಸತ್ಯಮುಖಂದಾತ, ಪುರರ್ವ, ಷಟ್ ಚಕ್ರವರ್ತಿಗಳು ಪಟ್ಟಿರತಕ್ಕಂಥ ಕಷ್ಟದಲ್ಲಿ ನಿನ್ನ ಕಷ್ಟವೋ ಕ್ಷಣ ಮಾತ್ರದಲ್ಲಿರುವುದಯ್ಯ. ನಿನ್ನಲ್ಲಿ ನಾನು ಎಂಬತಕ್ಕಂಥ ಅಹಂಕಾರವು ತುಂಬಿ ಬಂದಿದ್ದ ಕಾರಣದಿಂದಾಗಿ ಈ ಕಥೆಯನ್ನು ನಾನು ಸಂಪೂರ್ಣಗೊಳಿಸಬೇಕಾಗಿತ್ತು, ಭಕ್ತರಿಗೆ ಅನುಸರಣೆಯಾಗಲಿ ಎಂಬತಕ್ಕಂಥ ಭಾವಕ್ಕೋಸ್ಕರವಾಗಿ. ಯಾರು ನನ್ನ ಕಥಾಭಾಗವನ್ನು ಓದುತ್ತಾರೆಯೋ, ಕೇಳುತ್ತಾರೆಯೋ, ಮಾಡುತ್ತಾರೆಯೋ, ನನ್ನ ಗುಡಿಯ ಗೋಪುರದಲ್ಲಿ ಕಂಠಕನಾದದಲ್ಲೂ ಕೂಡ ಯಾರು ನನ್ನ ಭಕ್ತಿಯನ್ನು ಪೂಜಿಸುತ್ತಾರೆ ಅಂತವರಿಗೆ ಮಾತ್ರ, ಅಷ್ಟಮದಲ್ಲಿದ್ದರೂ ಸರಿಯೇ, ದ್ವಾದಶದಲ್ಲಿದ್ದರೂ ಸರಿಯೇ, ಒಂದು ಹೆಳ್ಳನ್ನು ಒಡೆದಾಗ 8 ಚೂರುಗಳಾಗಿ ಒಂದು ಚೂರಿನ ಮನೆಯಷ್ಟಾದರವರ ಕಷ್ಟಕಾರ್ಪಣೆಗಳನ್ನು ನಿವಾರಣೆ ಮಾಡುತ್ತೀನಿ. ಯಾರು ನಾನು ಎಂಬತಕ್ಕಂಥ ಅಕ್ಷರದಲ್ಲಿ ಮೆರೀತಾರೆಯೋ, ಅಧರ್ಮದಲ್ಲಿ ನಡೀತಾರೆಯೋ, ಅಸತ್ಯದಲ್ಲಿ ನುಡಿತಾರೆಯೋ ಅಂತವರಿಗೆ ಮಾತ್ರ ನಿಮಗಿಂತ ಮಿಗಿಲಾಗತಕ್ಕಂಥ ಕಷ್ಟವನ್ನು ನಾನು ಕೊಡಬಲ್ಲೆ ಎಂಬುದಾಗಿ. ಪರಮಾತ್ಮ ನೇತ್ರವನ್ನ, ನಾಲಿಗೆಯನ್ನ, ಕರಗಳನ್ನ, ಸಕಲ ಸೌಭಾಗ್ಯವನ್ನು ಕರುಣಿಸಿದ್ದಾರೆ. ಅಪ್ಪ ಸತ್ಯವ್ರತ ನಿನ್ನ ರಾಜ್ಯಕ್ಕೆ ನೀನವಾಗಿ ಬರ್ಬರ್ ದೇಶದ ದೃಷ್ಟದಮ್ಮೆ ರಾಜ ಹೊತ್ತುಕೊಂಡು ಹೋಗಿರ್ತಕ್ಕಂಥ ಚಿನ್ನ ಮತ್ತು ನವರತ್ನ ವಜ್ರ ಮಡಿವರುಗಳನ್ನೆಲ್ಲ ತರಿಸಿ 9 ನವಗ್ರಹ ಶಿಲೆಯನ್ನು ಮಾಡಿಸಿ ತೈಲದಿಂದ ಅಭಿಷೇಕವನ್ನು ಮಾಡಿ ಪೂಜಾ ಅಂತರಲ್ಲಿ ಧರ್ಮಾರ್ಥಗಳ ಸೇವೆಯಲ್ಲಿ ನೀನು ಬದ್ಧನಾಗಿರು, ನಾನು ನನ್ನ ಸ್ಥಾನಕ್ಕೆ ಹೋಗುವೆನೆಂದು ಪರಮಾತ್ಮ ನೇತ್ರವನ್ನ, ನಾಲಿಗೆಯನ್ನ, ಕರಗಳನ್ನ, ಸಕಲ ಸೌಭಾಗ್ಯವನ್ನು ಕರುಣಿಸಿದ್ದಾರೆ. ಎಲ್ಲವನ್ನೂ ಪಡೆದುಕೊಂಡಂತಹ ಸತ್ಯವ್ರತ ಮಹಾರಾಜ ಚಂದ್ರಾಸದೇವಿ ಚಂದ್ರಕುಮಾರ ಅವರ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಸೂರ್ಸೇನ ಮಹಾರಾಜನ ಮಗಳಾಗಿರ್ತಕ್ಕಂಥ ಜಯಲಕ್ಷ್ಮಮ್ಮನನ್ನ ಚಂದ್ರಕುಮಾರನಿಗೆ ತಂದು ಲಗ್ನವನ್ನು ಮಾಡಿ ಚಂದ್ರಸೇನ ಚಂದ್ರಸೇನೆ ಎಂಬುದಾಗಿ ನಾಮಾಂಕಿತವನ್ನು ಮಾಡಿದ್ದಾರೆ. ಅಂದಮೇಲೆ ಈ ಮಹಾನುಭಾವನ ಕಥಶ್ರವಣಕ್ಕೆ ಅನೇಕ ತಾತಮಾತೆಯವರು, ಗುರುಕಿರಿಯರು, ತಾಯಿ ತಂದೆಗಳಿಗೂ ಕೂಡ ಆ ಮಹಾನುಭಾವನ ಕೃಪೆಗೆ, ಅವನ ಪಾತ್ರಕ್ಕೆ ಕರ್ಣಕಟಾಕ್ಷಕ ಪಾತ್ರ ಆಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮಹಾನುಭಾವ ಅಷ್ಟಮದಲ್ಲಿದ್ದರೂ ಸರಿಯೇ, ದ್ವಾದಶದಲ್ಲಿದ್ದರೂ ಸರಿಯೇ, ಜನ್ಮರಾಜಿಯಲ್ಲಿದ್ದರೂ ಸರಿಯೇ, ಈ ಮಹಾನುಭಾವನ ಕಥಶ್ರವಣದ ಕ್ಷಣದಲ್ಲಿ ಅವೆಲ್ಲ ಕ್ರೂರ ದೃಷ್ಟಿಯನ್ನು ದೂರ ಮಾಡಿ ಆಯುರಾರೋಗ್ಯ ಮತ್ತು ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ. ಈ ಪುಟ್ಟ ಬಾಲಕನಲ್ಲಿ ಯಾವುದೇ ತಪ್ಪು ದೋಷಗಳಿದ್ದಾಗಿ ಕೂಡ ಮಹಾನುಭಾವ
ಅವರ ಪಾದದ ಧೂಳಿನ ಕಣದೋಪಾದಿಯಾಗಿಟ್ಟುಕೊಂಡು ಸರ್ವರಿಗೂ ಆಧಾರಕರ್ತನಾಗಿರ್ತಕ್ಕಂಥ ಮಹಾನುಭಾವ ಸರ್ವರೆಲ್ಲರನ್ನೂ ಕೂಡ ಸಂರಕ್ಷಿಸಲಿ ಎಂಬುದಾಗಿ ಅವರ ಹಡಿದ ಅವರುಗಳಲ್ಲಿ ನಮ್ಮ ನಿಮ್ಮೆಲ್ಲರ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಂಗಳವನ್ನು ಪಾಡೋಣ. ಜಯ ಜಯ ಮಂಗಳಂ ಶನಿ ದೇವಾ, ಜಯ ಶುಭ ಮಂಗಳ ಮಹಾದೇವಾ, ಜಯ ಜಯ ಮಂಗಳಂ ಶನಿ ದೇವಾ. ಜಯ ಮಂಗಳಂ ಶನಿ ದೇವಾ, ಜಯ ಶುಭ ಮಂಗಳಂ ಮಹಾದೇವ, ತಂದೆ ಜಯ ಶುಭ ಮಂಗಳಂ ಮಹಾದೇವ.